ಶ್ರೀ ಗುರುಭ್ಯೋ ನಮಃ. ಸಮಸ್ತ ಸ್ಟಾರ್ ಸುವರ್ಣ ವಾಹಿನಿಯ ವೀಕ್ಷಕರಿಗೆ ಬೆಳಗಿನ ಶುಭೋದಯ. ಕನ್ನಡ ಕಂಡ ಮಹಾನ್ ಕವಿಗಳಲ್ಲಿ ಒಬ್ಬರಾದ ಸರ್ವಜ್ಞರು ಹೇಳಿದ್ದಾರೆ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತನ ಬೇಡ, ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞ. ಅವರು ಇನ್ನೊಂದು ಹೆಜ್ಜೆ ಮುಂದೆ ಹೋಗು ತಿಳಿಸಿದ್ದಾರೆ, ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ಅಂತ. ಅಂಥ ದಾನಗಳ ಮಹತ್ವವನ್ನು ತಿಳಿಸುವ ನಮ್ಮ ಶುಭಮಂಗಳ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಎಂದಿನಂತೆ ಇಂದು ಕೂಡ ನಮ್ಮೊಂದಿಗಿದ್ದಾರೆ ಮೇಧಾಶಕ್ತಿ ಧ್ಯಾನಪೀಠಂ ಸಂಸ್ಥಾಪಕರು, ಮಾ ಕಾಮಾಕ್ಯ ಪ್ರತ್ಯಂಗಿರಾ ದೇವಿ ಔಪಾಸಕರು, ಅಸ್ಸಾಂನ ಗುವಾಹಟಿಯಲ್ಲಿ ಆದಿಶಕ್ತಿಯ ಸಿದ್ಧಿಯನ್ನು ಪಡೆದಂತಹ ಮಹಾಸಿದ್ಧರೂ ಆದ ಜ್ಯೋತಿಷ್ಯರತ್ನ ಡಾಕ್ಟರ್ ಯೋಗ ಶ್ರೀಕೃಷ್ಣ ಆಚಾರ್ಯರು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಂ ಗಣಪತಿಂ ದುರ್ಗಾಂ ಭಾಸ್ಕರಂ ಶಿವಮಚ್ಯುತಂ ಬ್ರಹ್ಮಾಣಾಂ ಗಿರಿಜಾಂ ಲಕ್ಷ್ಮೀಂ ವಾಣೀಂ ವಂದೇ ವಿಭೂತಯೇ. ಕಾಮಾಖ್ಯಾಂ ಕಾಮಸಂಪನ್ನಾಂ ಕಾಮೇಶ್ವರಿ ಹರಪ್ರಿಯೇ, ಕಾಮನಾಂ ದೇಹಿ ಮೇ ನಿತ್ಯಂ ಕಾಮೇಶ್ವರಿ ನಮೋಸ್ತುತೇ. ಓಂ ಗುಂ ಗುರುಭ್ಯೋ ನಮಃ. ಓಂ ಗುಂ ಗಣಾಧಿಪತಯೈ ನಮಃ. ಓಂ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ. ಓಂ ಮಾ ಕಾಮಾಖ್ಯ ಪ್ರತ್ಯಂಗಿರಾಯೈ ನಮಃ. ಓಂ ಹೈಂ ರೀಂ ಶ್ರೀಂ ಶ್ರೀಮಾತ್ರೇ ನಮಃ. ಸಮಸ್ತ ಸ್ಟಾರ್ ಸುವರ್ಣವಾಹಿನಿಯ ವೀಕ್ಷಕ ಮಹಾಪ್ರಭುಗಳಿಗೆ, ದಯಾಮಯಳಾದ ನನ್ನ ಆರಾಧ್ಯ ಮಾತೆಯಾಗಿರ್ತಕ್ಕಂಥ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ತಮ್ಮೆಲ್ಲರಿಗೂ, ವಿಶೇಷವಾಗಿ ಈ ಒಂದು ಕಾಲಘಟ್ಟದಲ್ಲಿ ಸಂಭವಿಸಿರುವಂತಹ ಅತಿವೃಷ್ಟಿಯಿಂದ ಆಗಿರ್ತಕ್ಕಂತಹ ಮನುಕುಲದ ಪ್ರಾಣಿಕುಲದ ನಷ್ಟವಲ್ಲವನ್ನು ಕೂಡ ಆ ಜಗನ್ಮಾತೆಯು ಸಂಪೂರ್ಣವಾಗಿರ್ತಕ್ಕಂತಹ ಅವರವರ ಎಲ್ಲ ಕುಟುಂಬದ ವರ್ಗದವರಿಗೂ, ಹಾಗೆ ಆ ಪ್ರಾಣಿ ಸಂಕುಲಗಳಿಗೂ ಕೂಡ ಅತ್ಯಂತ ಶೀಘ್ರವಾಗಿ ದಯಾಮಯಳಾಗಿರ್ತಕ್ಕಂಥ ಈ ಜಗನ್ಮಾತೆ ಎಲ್ಲವನ್ನು ಕೂಡ ಅನುಗ್ರಹಿಸಿ ಪರಿಪೂರ್ಣವಾಗಿರ್ತಕ್ಕಂಥ ಜೀವನವನ್ನು ಆದಷ್ಟು ಬೇಗ ಅವರ ಮರಳುವಂತಹ ಅವಕಾಶವನ್ನು ಆ ಜಗನ್ಮಾತೆ ಮಾಡಲಿ ಅಂತೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಗುರುಗಳೇ, ಇವತ್ತಿನ ದಿನ ವಿಶೇಷತೆಯನ್ನು ತಿಳಿಸ್ಕೊಡ್ತೀರಾ? ಅಗತ್ಯವಾಗಿ ಇಂದು ಸ್ವಸ್ತಿ ಸ್ತ್ರೀ ವಿಕಾರಿ ನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಶ್ರಾವಣ ಮಾಸ ಶುದ್ಧ ಚತುರ್ದಶಿ ಬುಧವಾರ. ಈ ದಿನ ವಿಶೇಷವಾಗಿರ್ತಕ್ಕಂತಹ ಲಕ್ಷ್ಮೀ ವೆಂಕಟರಮಣನ ಆ ನಕ್ಷತ್ರ, ಆ ನಕ್ಷತ್ರವೇ ಶ್ರವಣ ನಕ್ಷತ್ರ. ಈ ದಿನದಲ್ಲಿ ಮಹಾವಿಷ್ಣುವಿನ ಆರಾಧನೆ ಅಥವಾ ವೈಕುಂಠಪತಿಯಾಗಿರ್ತಕ್ಕಂತಹ ಲಕ್ಷ್ಮೀನಾರಾಯಣ ಹಾಗೂ ವೆಂಕಟರಮಣನ ಆರಾಧನೆಯಿಂದ ಇವತ್ತಿನ ದಿನದಲ್ಲಿ ಎಲ್ಲ ಕುಲಕೋಟಿ ಭಕ್ತಾದಿಗಳು ಕೂಡ ಉತ್ತಮವಾಗಿರತಕ್ಕಂಥ ಫಲವನ್ನು ಪಡೆಯಬಹುದು. ಮೇಲಾಗಿ ಈ ಒಂದು ಕಲಿಯುಗದಲ್ಲಿ ಸ್ಥಿತಿಕರ್ತನಾಗಿರ್ತಕ್ಕಂಥ ಮಹಾವಿಷ್ಣುವು ತನ್ನ ವಕ್ಷಸ್ಥಲದಲ್ಲಿ ಮಹಾಲಕ್ಷ್ಮಿಯ ಅವಸ್ಥಾನವನ್ನು ಮಾಡಿಕೊಂಡು ಆ ಜಗನ್ಮಾತೆಯೊಟ್ಟಿಗೆ ಈ ಕಲಿಯುಗವೆಲ್ಲವನ್ನು ಕೂಡ, ಅಂದರೆ ಕಲಿಯುಗದಲ್ಲಿರ್ತಕ್ಕಂಥ ಎಲ್ಲ ಚರಾಚರ ಪ್ರಾಣಿಗಳಲ್ಲೂ ಆ ಪರಮಾತ್ಮನೇ ಆರೈಕೆಯನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಈ ಬುಧವಾರ ಮತ್ತು ಇವತ್ತಿನ ನಕ್ಷತ್ರಕ್ಕೆ ಅನುಸಾರವಾಗಿ ನಾವು ವೆಂಕಟರಮಣನ ಸನ್ನಿಧಾನಕ್ಕೆ ಮತ್ತು ಮಹಾವಿಷ್ಣುವಿನ ಸನ್ನಿಧಾನಕ್ಕೆ ಹೋಗಿ ವಿಶೇಷವಾಗಿರ್ತಕ್ಕಂಥ ತುಳಸಿ ಅರ್ಚನೆ ಮತ್ತು ಅಲ್ಲಿರ್ತಕ್ಕಂಥ ಸದ್ಬ್ರಾಹ್ಮಣರಿಗೆ ಯಾವುದಾದ್ರೂ ಶಕ್ತಿಯೋಪಚಾರವಾಗಿ ಏನಾದರೂ ತಮ್ಮ ಶಕ್ತಿಯಾನುಸಾರ ಏನಾದರೂ ಸ್ವಲ್ಪ ಮಟ್ಟಿಗೆ ಫಲದಕ್ಷಿಣಾದಿಗಳನ್ನು ಕೊಟ್ಟು ಅವರಿಂದಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದವನ್ನು ಅಪೇಕ್ಷಿಸಿದ್ದೆ ಆದರೆ ತಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಇಂದಿನ ದಿವಸ ಜಯಪ್ರದವಾಗುತ್ತೆ, ಶುಭವಾಗಲಿ. ಗುರುಗಳೇ, ದಾನಗಳು ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ, ಅಂತಹ ದಾನಗಳ ವಿಶೇಷತೆ ಬಗ್ಗೆ ನಮಗೆ ತಿಳಿಸ್ಕೊಡಿ. ಈ ದಾನಗಳು ಅಂತಕ್ಕಂಥದ್ದೇ ನಮ್ಮ ಎಲ್ಲರ ಮನಸ್ಸಿನಲ್ಲೂ ಕೂಡ ಪ್ರತಿನಿತ್ಯವೂ ಕೂಡ ಯಾವುದಾದರೂ ಒಂದು ವಿಚಾರದಲ್ಲಿ ದಾನದ ಮಹತ್ವವನ್ನು ನಮ್ಮ ಕಿವಿಯಲ್ಲಿ ಕೇಳುವಂತರಾಗ್ತೇವೆ. ಮೇಲಾಗಿ ದಾನ ಅಂದರೆ ಏನು? ದಾನ ಅನ್ನತಕ್ಕಂಥದ್ರಲ್ಲಿ ನಾವು ಅಮಿತವಾಗಿರ್ತಕ್ಕಂಥ ಆನಂದವನ್ನು ಪಡೆಯಬಹುದೇ ಅನ್ನೋದು ನಮ್ಮ ಆಲೋಚನೆ.
ದಾನದಲ್ಲಿ ನಾವೆಲ್ಲರೂ ಕೂಡ ಸಹಜವಾಗಿ ಕೇಳಿರತಕ್ಕಂತದ್ದು ಕೆಲವು ದಾನಗಳನ್ನು ಮಾತ್ರ. ಏನು ಸಣ್ಣ ಉದಾಹರಣೆಯನ್ನು ತೆಗೆದುಕೊಂಡಾಗ ಕನ್ಯಾದಾನ, ಧಾನ್ಯದಾನ, ಗೋದಾನ, ಭೂದಾನ, ಸುವರ್ಣದಾನ. ಆದರೆ ಈ ರೀತಿಯಾಗಿರ್ತಕ್ಕಂಥ ದಾನಗಳನ್ನು ಆಯಾಯ ಸಂದರ್ಭಕ್ಕೆ ಅನುಸಾರವಾಗಿ ನಾವು ಕೊಡಬೇಕಾಗುತ್ತೆ. ಎಲ್ಲ ಸಂದರ್ಭಗಳಲ್ಲೂ ನಾವು ಕನ್ಯಾದಾನವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಇತ್ತೀಚಿನ ಆದರೆ ಬಹಳ ಋಷಿವರ್ಯರ ಕಾಲಗಳಿಂದಲೂ ಕೂಡ ದಾನಕ್ಕೆ ಅದರದೇ ಆಗಿರತಕ್ಕಂಥ ಪಾವಿತ್ರ್ಯತೆ ಇದೆ. ಆದರೆ ಇತ್ತೀಚೆಗೆ ಅದು ಸ್ವಲ್ಪ ಮಟ್ಟಿಗೆ ನಮ್ಮಲ್ಲೂ ಕೂಡ ಅದು ಸ್ವಲ್ಪ ವೃದ್ಧಿಯನ್ನು ಕಾಣ್ತಾ ಇದೆ. ದಾನದಲ್ಲಿ ಪರಮಶ್ರೇಷ್ಠವಾಗಿರ್ತಕ್ಕಂಥದ್ದು ಕನ್ಯಾದಾನ ಅಂತ ಹೇಳ್ತಾರೆ. ಇಲ್ಲಿ ಇದಕ್ಕಿಂತಲೂ ಮುಖ್ಯವಾಗಿ ನಾವು ಮಾಡುವಂತಹ ದಾನದ ಉದ್ದೇಶವನ್ನು ಕೂಡ ನಾವು ತಿಳ್ಕೊಳ್ಬೇಕಾಗಿರುತ್ತೆ. ಕನ್ಯಾದಾನವನ್ನು ಜೀವನದಲ್ಲಿ ಸಂದರ್ಭಕ್ಕೆ ಅನುಸಾರವಾಗಿ ಮಾಡಲಿಕ್ಕೆ ಮಾತ್ರ ಸಾಧ್ಯವಾಗುತ್ತೆ. ಆ ಒಂದು ಅವಕಾಶ ಎಲ್ಲರ ಜೀವನದಲ್ಲೂ ಸಿಗಲಿಕ್ಕೆ ಸ್ವಲ್ಪ ಅದು ವಿಫಲವೂ ಕೂಡ ಆಗುತ್ತೆ. ಹಾಗೆ ಇರತಕ್ಕಂಥ ದಾನಗಳನ್ನು ಎಲ್ಲರೂ ಕೂಡ ಮಾಡಬಹುದು. ಕನ್ಯಾದಾನವನ್ನು ಹೊರತಾಗಿ ಉಳಿದಿರತಕ್ಕಂಥ ದಾನಗಳನ್ನು ತಮ್ಮ ಶಕ್ತಿಯಾನುಸಾರವಾಗಿ ಈ ಒಂದು ಲೋಕಕ್ಕೆ ಮತ್ತು ಉಪಕಾರಕ್ಕೋಸ್ಕರವಾಗಿ ಮಾಡಬಹುದು. ಅದರಲ್ಲಿ ಪರಮಶ್ರೇಷ್ಠವಾಗಿರ್ತಕ್ಕಂಥದ್ದು ಅನ್ನದಾನ. ಇದನ್ನು ಹೊರತಾಗಿ ಯಾವುದಾದ್ರೂ ಸಂದರ್ಭದ ನಿಮಿತ್ತವಾಗಿ ಮಾಡತಕ್ಕಂಥದ್ದು ಗೋದಾನ, ಅಥವಾ ಯಾವುದಾದ್ರೂ ಕೈಂಕರ್ಯಗಳಲ್ಲಿ ಮಾಡತಕ್ಕಂಥದ್ದು ಭೂದಾನ. ಈ ರೀತಿಯಾಗಿ ದಾನಗಳನ್ನು ನಾವು ಮಾಡುವ ಸಂದರ್ಭಕ್ಕೆ ಯಾವ ರೀತಿಯಾಗಿ ಅದನ್ನು ಮಾಡುವುದರಿಂದ ತಮ್ಮ ಕುಲಕ್ಕೂ ಕೂಡ ಉದ್ಧಾರ ಆಗುತ್ತೆ ಅನ್ನೋದನ್ನು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಶೇಷವಾಗುತ್ತೆ. ಇಲ್ಲಿ ಮೇಲಾಗಿ ಒಂದು ದರಿದ್ರ ವ್ಯಾಧಿತ ಮೂರ್ಖ ಪರಪ್ರೇಷ ಕರಾಸದ ಅದತ್ತ ದಾನಜಾಯಂತೆ ದುಃಖಸ್ಯ ಹೇತಿ ಬಾಜನಾ ಅಂತ. ಅಂದರೆ ಈ ಜನ್ಮದಲ್ಲಿ ನಾವು ಇಂದಿನ ಜನ್ಮದಲ್ಲಿ ಜಿಪುಣತನದಿಂದ ಏನಾದರೂ ನಾವು ದಾನ ಮಾಡಿದ್ದೇ ಆಗಿದ್ದರೆ, ಜಿಪುಣತನ ಅಂದರೆ ಗೊತ್ತಲ್ವ, ನಾವು ಮಾಡುವಂತಹ ದಾನವನ್ನು ಪರರಿಗೆ ಹೇಳಿಕೊಳ್ತಕ್ಕಂಥದ್ದು, ಹಾಗೂ ನಾವು ಇಷ್ಟೊಂದು ದಾನವನ್ನು ಮಾಡಿದ್ದೇವೆ ಅಂತ ಹೇಳ್ಕೊಳ್ಳೋದು ಕೂಡ ಧರ್ಮದಲ್ಲಿ ಶಾಸ್ತ್ರದಲ್ಲಿ ನಿಷಿದ್ಧವಾಗಿರುತ್ತೆ. ಹಾಗಾಗಿ ನಾವು ಎಡಗೈನಿಂದ ಮಾಡುವಂತಹ ದಾನ ಬಲಗೈಗೆ ಗೊತ್ತಾಗಬಾರದು, ಬಲಗೈನಿಂದ ಮಾಡುವಂತಹ ದಾನ ಎಡಗೈಗೂ ಕೂಡ ಗೊತ್ತಾಗಬಾರದು. ಆ ರೀತಿಯಾಗಿ ಮಾಡಿರ್ತಕ್ಕಂಥ ದಾನಕ್ಕೆ ಪರಮಾತ್ಮನಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂಥ ಸ್ಥಾನವಿರುತ್ತೆ. ಹಾಗಾಗಿ ಆ ಒಂದು ಇಂದಿನ ಜನ್ಮದಲ್ಲಿ ನಾವು ಈ ರೀತಿಯಾಗಿರ್ತಕ್ಕಂಥ ದಾನಗಳನ್ನು ಮಾಡಿದಾಗ, ಓ ನಾವು ಅಷ್ಟೊಂದು ದೊಡ್ಡತನದಲ್ಲಿ ದಾನವನ್ನು ಮಾಡಿದ್ದೇವೆ, ನಮ್ಮಲ್ಲಿರ್ತಕ್ಕಂತಹ ಸಿರಿ ಸಂಪತ್ತುಗಳೆಲ್ಲವನ್ನು ಕೂಡ ದಾನ ಮಾಡಿಕೊಂಡಿದ್ದೇವೆ ಅನ್ನುವಂತಹ ಓ ಅಂಬು ಮನಸ್ಸಿನಿಂದ ನಾವು ಹೇಳ್ಕೊಂಡಿದ್ದೇ ಆದರೆ, ಈ ಜನ್ಮದಲ್ಲಿ ನಾವು ರೋಗಿಗಳಾಗಿಯೂ ಮೂರ್ಖರಾಗಿಯೂ ಹಾಗೂ ಇನ್ನೊಬ್ಬರ ಕೈ ಕೆಳಗಡೆ ಸದಾಕಾಲ ಕೆಲಸ ಮಾಡುವ ವ್ಯಕ್ತಿಗಳಾಗಿ ಹುಟ್ಟುತ್ತೇವೆ ಅಂತೇಳಿ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ನಾವು ದಾನವನ್ನು ಮಾಡುವಾಗ ಶ್ರೇಷ್ಠವಾದಂಥ ಮನಸ್ಸಿನಿಂದ ಹಾಗೂ ಅದರ ಉಪಯೋಗಕ್ಕೆ ಆಗುವಂಥ ಉಪಯುಕ್ತವಾಗಿರತಕ್ಕಂಥ ದಾನವನ್ನು ಮಾಡಿದ್ದೇ ಆದರೆ ಪರಮಾತ್ಮನ ಪ್ರೀತಿಪಾತ್ರವಾಗಿ ನಮ್ಮನ್ನು ಮತ್ತು ನಮ್ಮ ಕುಟುಂಬದವರನ್ನು ರಕ್ಷಣೆ ಮಾಡುವಂಥದ್ದು ಆಗುತ್ತದೆ. ಹಾಗಾಗಿ ದಾನದ ವಿಶೇಷತೆ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಗುರುಗಳೇ, ದಾನ ಧರ್ಮಗಳ ಬಗ್ಗೆ ಮತ್ತಷ್ಟು ಮಾತಾಡೋಣ, ಆದರೆ ಅದಕ್ಕಿಂತ ಮುನ್ನ ಒಂದು ಸಣ್ಣ ವಿರಾಮ. ವೀಕ್ಷಕರೇ, ವಿರಾಮದ ನಂತರ ಶುಭಮಂಗಳ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ನಂತರ ಶುಭಮಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಇವತ್ತಿನ ದ್ವಾದಶ ರಾಶಿಗಳ ಫಲಗಳನ್ನು ತಿಳಿಸ್ಕೊಡಿ. ಅಗತ್ಯವಾಗಿ ಈ ರಾಶಿ ಫಲಗಳನ್ನು ತಿಳಿಯುವ ಮುನ್ನ ವಾಗ್ದೇವಿಯಾಗಿರ್ತಕ್ಕಂಥ ಸರಸ್ವತಿ ಮತ್ತು ಆದಿತ್ಯಾದಿ ನವಗ್ರಹ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳೋದ್ರ ಮುಖಾಂತರವಾಗಿ ಈ ಒಂದು ದ್ವಾದಶ ರಾಶಿಗಳ ಫಲಾಫಲಗಳನ್ನು ತಿಳಿದುಕೊಳ್ಳೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಎಲ್ಲ ಮನುಕುಲಕ್ಕೂ ಆದಿತ್ಯಾದಿ ನವಗ್ರಹ ದೇವತೆಗಳ ಪ್ರಭಾವದಿಂದ ಒಳಿತನ್ನು ಹಾಗೆ ಕೆಡುಕನ್ನು ಕೂಡ ಕಾಣುವಂಥದ್ದು ನಮ್ಮೆಲ್ಲರಲ್ಲೂ ಕೂಡ ನಡೆಯುವಂತಹ ಪ್ರತಿನಿತ್ಯದ ಆ ಒಂದು ಕಾಯಕವಾಗಿರುತ್ತೆ. ಮೇಲಾಗಿ ಈ ದಿನದಲ್ಲಿ ಮೇಷರಾಶಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಸುದಿನ ಅಂತಲೇ ನಾವು ಹೇಳ್ಬೋದು. ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾಗಿರ್ತಕ್ಕಂತಹ ಫಲವನ್ನು ಪಡೆಯುವಂತಹ ಸುದಿನವಾಗಿದೆ. ತನ್ನ ಕುಟುಂಬದವರ ಸಹಕಾರದಿಂದ ಮುಂದಾಲೋಚನೆ ಮಾಡಿ ಮಾಡುವಂತಹ ಕೆಲಸಗಳು ಇಂದಿನ ದಿವಸ
ಬಹಳ ಮಟ್ಟಿಗೆ ಫಲಪ್ರದವಾಗಿರುತ್ತೆ. ಹಾಗೆ ಮಾಡುವ ಕೆಲಸದಲ್ಲಿ ಶ್ರದ್ಧೆಯನ್ನು ಇಟ್ಟು ಮೇಲಾಗಿ ಈ ದಿನದಲ್ಲಿ 12:42 3:06 ಮಾಡುವಂತಹ ಶುಭ ಕಾರ್ಯಗಳು ಸನ್ಮಂಗಳವನ್ನು ಉಂಟು ಮಾಡುತ್ತೆ. ಹಾಗಾಗಿ ಈ ದಿನದಲ್ಲಿ ಆ ಒಂದು ಸುದಿನದಲ್ಲಿ ತಮ್ಮ ಕಾರ್ಯಗಳನ್ನು ಮಾಡುವುದರ ಮುಖಾಂತರವಾಗಿ ಸಫಲತೆಯನ್ನು ಕಾಣಬಹುದು. ಮೇಲಾಗಿ ಈ ದಿನದಲ್ಲಿ ನಿಮ್ಮ ಇನ್ನಷ್ಟು ಒಳಿತಿಗಾಗಿ ಮನೆಯ ದೇವರ ಪ್ರಾರ್ಥನೆ ಮಾಡುವುದರ ಮುಖಾಂತರವಾಗಿ ಇನ್ನಷ್ಟು ಒಳಿತನ್ನು ಕಾಣಬಹುದು. ಇನ್ನು ವೃಷಭ ರಾಶಿ. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ದಿನದಲ್ಲಿ ಲಕ್ಷ್ಮೀನಾರಾಯಣರ ಅನುಗ್ರಹದಿಂದ ಮಾಡುವಂತಹ ಕೆಲಸ ಕಾರ್ಯಗಳು ಮತ್ತು ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಅತಿ ಉತ್ತಮವಾಗಿರ್ತಕ್ಕಂಥ ಫಲವನ್ನು ತಾವು ಪಡೆಯಬಹುದಾಗಿದೆ. ಈ ದಿನದಲ್ಲಿ ಮೇಲಧಿಕಾರಿಗಳಿಂದ ಮಾಡುವಂಥ ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಸಹಕಾರ ಸಿಕ್ಕಿ ಮಾಡುವ ಕೆಲಸವನ್ನು ಇನ್ನಷ್ಟು ಶುಭಪ್ರದವಾಗಿ ಮಾಡಲಿಕ್ಕೆ ಅವಕಾಶವಿದೆ. ಹಾಗಾಗಿ ಆ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳುವುದರ ಮುಖಾಂತರವಾಗಿ ಇನ್ನಷ್ಟು ಕೀರ್ತಿಯನ್ನು ತಾವು ಪಡೆಯಬಹುದು. ಮೇಲಾಗಿ ಈ ದಿನದಲ್ಲಿ ಆ ಪರಶಿವನ ಆರಾಧನೆ, ಲಕ್ಷ್ಮೀ ವೆಂಕಟೇಶ್ವರನ ದರ್ಶನ ಮತ್ತು ಆ ಸ್ಥಾನದಲ್ಲಿ ವಿಶೇಷವಾಗಿರತಕ್ಕಂತಹ ಹೂವಿನಿಂದ, ಅಂದರೆ ತಾವರೆ ಹೂವು ಅಥವಾ ಕನಕಾಂಬರ ಹೂವಿನಿಂದ ಸ್ವಾಮಿಗೆ ಅರ್ಪಣೆ ಮಾಡುವುದರಿಂದ ಇನ್ನಷ್ಟು ಒಳಿತನ್ನು ಕಾಣಬಹುದು. ಇನ್ನು ಮಿಥುನ ರಾಶಿ. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ದಿನದಲ್ಲಿ ಶಾರೀರಿಕವಾಗಿರ್ತಕ್ಕಂತಹ ರೋಗಗಳು, ಅಂದರೆ ರುಜಿನಗಳು, ಯಾವುದೋ ಹಳೆತನದಲ್ಲಿರ್ತಕ್ಕಂತಹ ಕೈ ಕಾಲಿಗೆ ಸಂಬಂಧಪಟ್ಟಿರತಕ್ಕಂಥ ಮಂಡಿ ನೋವುಗಳು ಮತ್ತು ಉದರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಹೊಟ್ಟೆ ನೋವು, ಈ ರೀತಿಯಾಗಿ ಶರೀರವನ್ನು ಬಾಧಿಸುವಂತಹ ಸಂದರ್ಭವಿರುವುದರಿಂದ ಸ್ವಲ್ಪ ಮಟ್ಟಿಗೆ ಆಲಸ್ಯವಂತರಾಗಿ ಇಂದಿನ ದಿವಸ ನಿಮ್ಮ ಮನಸ್ಸನ್ನು ಕೂಡ ಸ್ವಲ್ಪ ಮಟ್ಟಿಗೆ ತಡೆಹಿಡಿಯುವಂತಹ ಸಂದರ್ಭವಿದೆ. ಹಾಗಾಗಿ ಸ್ವಲ್ಪ ವಿಶೇಷವಾಗಿರ್ತಕ್ಕಂಥ ಶರೀರಕ್ಕೆ ಕಾಳಜಿಯನ್ನು ವಹಿಸುವುದರ ಮುಖಾಂತರವಾಗಿ ಇವತ್ತಿನ ದಿನದಲ್ಲಿ ವಿಶೇಷವಾಗಿರ್ತಕ್ಕಂಥ ಆ ಲಕ್ಷ್ಮೀ ವೆಂಕಟೇಶ್ವರನ ಅನುಗ್ರಹದಿಂದ ನೀವು ಆ ಒಂದು ಕಾರ್ಯವನ್ನು ಸಾಧಿಸಿಕೊಳ್ಳಬಹುದು. ಮೇಲಾಗಿ ಈ ದಿನದಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳಲ್ಲೂ ಮತ್ತು ಆರ್ಥಿಕವಾಗಿರ್ತಕ್ಕಂತಹ ಸ್ಥಾನದಲ್ಲೂ ಕೂಡ ಉತ್ತಮ ಫಲವನ್ನು ನಿರೀಕ್ಷಿಸಬಹುದು. ಆದಾಗ್ಯೂ ಸ್ವಲ್ಪ ಶಾರೀರಿಕವಾಗಿರ್ತಕ್ಕಂಥ ತೊಂದರೆ ಇರುವುದರಿಂದ ಅದರೊಟ್ಟಿಗೆ ಲಕ್ಷ್ಯ ಕೊಡುವುದು ಬಹಳ ಮುಖ್ಯ. ವಿಶೇಷವಾಗಿ ಈ ದಿನದಲ್ಲಿ ತಾಯಿ ಮಹಾಕಾಳಿಯ ದರ್ಶನ ಮತ್ತು ಮಹಾಕಾಳಿಯ ಸನ್ನಿಧಾನದಲ್ಲಿ ಅರಿಶಿಣ ಕುಂಕುಮವನ್ನು ಕೊಡುವುದರ ಮುಖಾಂತರವಾಗಿ ಶುಭವನ್ನು ಕಾಣಬಹುದು. ಇನ್ನು ಕಟಕರಾಶಿ. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ದಿನದಲ್ಲಿ ಇವರಿಗೂ ಸಹಿತ ಬಹಳ ಶುಭಪ್ರದವಾಗಿರ್ತಕ್ಕಂಥ ಸುದಿನ. ಇವರು ಮಾಡುವ ಕೆಲಸ ಕಾರ್ಯಗಳಲ್ಲಿ ಮತ್ತು ಉದ್ಯೋಗದಲ್ಲಿ ಮತ್ತು ವ್ಯವಹಾರ ವ್ಯಾಪಾರಾದಗಳಲ್ಲಿ ಇವ್ರಿಗೂ ಕೂಡ ಇಂದಿನ ದಿವಸ ಉತ್ತಮವಾಗಿರ್ತಕ್ಕಂಥ ಫಲವಿದೆ. ಮೇಲಾಗಿ ಪ್ರಯಾಣದಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ವಹಿಸುವುದು ಕೂಡ ಬಹಳ ಸೂಕ್ತವಾಗಿರುತ್ತೆ. ಇನ್ನು ಮನೆಯಲ್ಲೂ ಕೂಡ ಮಡದಿಯಿಂದ ಆದಿಯಾಗಿ ಮತ್ತು ಮಕ್ಕಳಿಂದ ಆದಿಯಾಗಿ ತಂದೆ ತಾಯಿಗಳಿಂದ ಆದಿಯಾಗಿ ಎಲ್ಲರಿಂದಲೂ ಕೂಡ ಸಹಕಾರ ಸಿಗುವುದರ ಮುಖಾಂತರವಾಗಿ ಇನ್ನಷ್ಟು ಉನ್ನತಿಯನ್ನು ತಾವು ಕಾಣಬಹುದು. ಈ ದಿನದಲ್ಲಿ ತಾಯಿ ಚಾಮುಂಡೇಶ್ವರಿಯ ದರ್ಶನ ಅಥವಾ ಪ್ರಾರ್ಥನೆ ಮತ್ತು ತೊಗರಿಬೇಳೆ ದಾನ ಮಾಡುವುದರಿಂದ ಇನ್ನಷ್ಟು ಒಳಿತನ್ನು ಕಾಣಬಹುದು. ಗುರುಗಳೇ, ಮುಂದಿನ ರಾಶಿಗಳ ಬಗ್ಗೆ ತಿಳ್ಕೊಳ್ಳೋ ಮುನ್ನ ನೀವು ದಾನಗಳ ಬಗ್ಗೆ ಹೇಳ್ತಾ ಇದ್ದ ವಿಚಾರವನ್ನು ಮುಂದುವರಿಸ್ತೀರಾ? ನಾನು ಆಗಲೇ ತಿಳಿಸಿದ ಹಾಗೆ ದಾನ ಅಂತಕ್ಕಂಥದ್ರಲ್ಲೇ ಬಹಳ ಮಹತ್ತರವಾಗಿರ್ತಕ್ಕಂಥ ಅಂಶವಿದೆ. ಒಂದು ದೇವಾಲಯಕ್ಕೆ ನಾವು ಏನಾದರೂ ದೇಣಿಗೆಯನ್ನು ನೀಡ್ತೇವೆ, ಅದು ಸಹಿತ ದಾನದಲ್ಲೇ ಬರುತ್ತೆ. ದೇವಾಲಯದ ನಿರ್ಮಾಣ ಸಂದರ್ಭಗಳಲ್ಲಿ ನಮ್ಮ ಶಕ್ತ್ಯಾನುಸಾರವಾಗಿ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ದಾನ ಮಾಡುವ ಪ್ರವೃತ್ತಿಯಿಂದ ನಾವು ಅದನ್ನು ಒಳ್ಳೆಯ ಸದುದ್ದೇಶದಿಂದ ದಾನವನ್ನು ಕೊಡ್ತೇವೆ. ಒಂದು ದೇವಸ್ಥಾನದಲ್ಲಿ ಅಥವಾ ದೇವಾಲಯದಲ್ಲಿ ವಾರ್ಷಿಕೋತ್ಸವ ಆದಿ ಸಮಾರಂಭಗಳು ನಡೆಯುವಂತಹ ಸಂದರ್ಭದಲ್ಲಿ ನಾವು ಪ್ರಸಾದ ಸೇವೆಯನ್ನು ಮಾಡಿಸ್ತೇವೆ. ಪ್ರತ್ಯೇಕವಾಗಿ ಪ್ರಸಾದ ಸೇವೆಯನ್ನು ಮಾಡಿಸುವಂತಹ ಅವಕಾಶ ಬಹಳಷ್ಟು ಮಂದಿಗೆ ದುರ್ಲಭವಾಗುತ್ತೆ. ಎಲ್ಲರೂ ಮಾಡುವಂತಹ ಸಂದರ್ಭದಲ್ಲಿ ಮಾಡುವ ಆ ಕೈಂಕರ್ಯದಲ್ಲಿ ನಮ್ಮ ಶಕ್ತ್ಯಾನುಸಾರವಾಗಿ ಅದರಲ್ಲಿ ನಾವು ಭಾಗಿಗಳಾದರೆ ನಮಗೂ ಕೂಡ ಅದರಲ್ಲಿ ಸಿಂಹಪಾಲು. ಹಾಗಾಗಿ ಈ ಅನ್ನದಾನವನ್ನು ಮಾಡುವುದರಿಂದ ನಮ್ಮ ಮಾನವ ಮನುಕುಲದಲ್ಲಿ ಸಾಕಷ್ಟು ಶುಭಪ್ರದವಾಗಿರ್ತಕ್ಕಂಥ ಫಲಗಳನ್ನು ನಾವು ಪಡಿಬೋದು. ಇಲ್ಲಿ ಇನ್ನೂ ವಿಶೇಷತೆ ಏನಪ್ಪ ಅಂದರೆ ನಾವು ಹೋಗುವಂತಹ ಧರ್ಮ ಪುಣ್ಯಕ್ಷೇತ್ರಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಅಲ್ಲಿ ಅನ್ನದಾನ ನಡೀತಾ ಇರುತ್ತೆ. ನಾವು ಈಗ
ಧರ್ಮಸ್ಥಳದಲ್ಲಾಗಿರಬಹುದು ಇತ್ಯಾದಿ ಪುಣ್ಯಕ್ಷೇತ್ರಗಳಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಈ ಒಂದು ದಾನ ಅನ್ನದಾನವನ್ನು ಮಾಡ್ತಾ ಇರ್ತಾರೆ ಅಲ್ಲಿ ಅನ್ನ ಸಂತರ್ಪಣೆ ಅಥವಾ ಅನ್ನದಾನ ಅಂತ ಬರೆದಿರ್ತಾರೆ ಅನ್ನದಾನ ಅಂದ್ರೆ ನಾವು ಅಲ್ಲಿ ಸ್ವೀಕಾರ ಮಾಡುವಂತ ಸಂದರ್ಭದಲ್ಲಿ ಅಂತರಾಳದಲ್ಲಿ ಇರತಕ್ಕಂತ ಆ ಪರಮಾತ್ಮ ತೃಪ್ತನಾದ ಮೇಲೆ ಅನ್ನದಾತೋ ಸುಖೀ ಭವ ಅಂತ ಹೋಟೆಲ್ ಅಲ್ಲಿ ಊಟ ಮಾಡಿದಾಗಲೂ ಸಹಿತ ನಾವು ಅನ್ನದಾತ ಸುಖೀ ಭವ ಅಂತ ಹರಿಸಿದಾಗ ಅವನ ವ್ಯಾಪಾರ ಸಂಸ್ಥೆಯೂ ಕೂಡ ಉತ್ತರೋತ್ತರವಾಗಿ ವೃದ್ಧಿಯಾಗುತ್ತೆ ನಾವು ಅದಕ್ಕೆ ತತ್ಫಲವಾಗಿ ಹಣವನ್ನು ಕೊಟ್ಟಿದ್ದರೂ ಸಹಿತ ನಾವು ತಿಂದಾದ ನಂತರ ಅಂದರೆ ಸ್ವೀಕಾರವನ್ನು ಮಾಡಿದ ನಂತರ ನಾವು ಆ ಪರಮೈಕ್ಯವಾಗಿರತಕ್ಕಂಥ ಪರಮಾತ್ಮನನ್ನು ತೃಪ್ತಿ ಮಾಡಿದಂಥ ಸಂತೃಪ್ತಿ ಆ ಒಂದು ಸಂದರ್ಭದಲ್ಲಿ ನಮಗೆ ಲಭಿಸುತ್ತೆ ಬಹಳ ಹಸುವಿನಿಂದ ಬಳಲಿದಾಗ ನಾವು ಹಸುವಿನಿಂದ ತಡ್ಕೊಳ್ಳಿಕ್ಕೆ ಸಾಧ್ಯವಾಗದೇ ಇದ್ದಂಥ ಸಂದರ್ಭದಲ್ಲಿ ನಾವು ಆ ಒಂದು ಆಶ್ರಮಕ್ಕೆ ಹೋಗ್ತೀವಿ ಅಂದರೆ ಹೋಟೆಲಿಗೆ ಹೋಗ್ತೀವಿ ಅಲ್ಲಿ ನಾವು ಕೊಟ್ಟಂಥ ಹಣಕ್ಕೆ ಪೂರಕವಾಗಿ ನಾವು ಸ್ವೀಕಾರ ಮಾಡುವಂತಹ ಪದಾರ್ಥವು ಅದು ಸಂತೃಪ್ತಿಯಾಗಿ ತೃಪ್ತಿ ಆದ ನಂತರ ಅನ್ನದಾತೋ ಸುಖೀಭವ ಅಂದರೆ ನಮಗೂ ಮತ್ತು ಆ ನಡೆಸ್ತಾ ಇರತಕ್ಕಂಥ ಯಜಮಾನನಿಗೂ ಕೂಡ ಒಳ್ಳೆಯದಾಗುತ್ತೆ ಇದು ನೈಸರ್ಗಿಕವಾಗಿ ನಮ್ಮಲ್ಲಿರ್ತಕ್ಕಂಥ ಒಂದು ಮನಸ್ಸು ಶುಭ್ರ ಪರಿಪೂರ್ಣವಾಗಿರ್ತಕ್ಕಂಥ ಆ ಶುಭ್ರ ಮನಸ್ಸಿನಿಂದ ನಾವು ಹರಿಸಿದ್ದಂತೆ ಆಗುತ್ತೆ ಹಾಗಾಗಿ ಯಾವುದಾದ್ರೂ ದೇವಾಲಯಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ವಾರ್ಷಿಕೋತ್ಸವಾದಿ ಇತ್ಯಾದಿ ಶುಭ ಸಂದರ್ಭಗಳಲ್ಲಿ ನಮ್ಮ ಶಕ್ತ್ಯಾನುಸಾರವಾಗಿ ಅನ್ನದಾನಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ಕೊಡುವುದರ ಮುಖಾಂತರವಾಗಿ ಮತ್ತು ಆ ಸೇವಾ ಕೈಂಕರ್ಯಗಳಲ್ಲಿ ಸ್ವಯಂಕೃತವಾಗಿ ಭಾಗಿಗಳಾಗುವುದರ ಮುಖಾಂತರವಾಗಿ ನಾವು ಮತ್ತು ನಮ್ಮ ಕುಟುಂಬದವರಿಗೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡುವ ಅಥವಾ ಒಳ್ಳೆಯ ಅವಕಾಶವನ್ನು ಪಡೆದುಕೊಳ್ಳುವಂಥ ಅವಕಾಶ ನಮ್ಮಲ್ಲಿರುತ್ತೆ ಹಾಗಾಗಿ ಎಲ್ಲರೂ ಕೂಡ ಅದನ್ನು ಸದ್ಬಳಕೆ ಮಾಡಿಕೊಳ್ಬೇಕು ಮಾಡುವಂಥ ಕೈಂಕರ್ಯ ನಾವು ನಿಮಿತ್ತವಾಗಿ ಮಾಡುವಂಥ ಕೈಂಕರ್ಯ ಮದುವೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಬಂಧು ನೆಂಟರಿಷ್ಟರನ್ನು ಮಾತ್ರ ಆಹ್ವಾನಿಸ್ತೇವೆ ಹೊರತಾಗಿ ನಮ್ಮ ಗೆಳೆಯರನ್ನು ಕೂಡ ಆಹ್ವಾನಿಸ್ತೇವೆ ಆದರೆ ಇಲ್ಲಿ ನಮಗೂ ಮತ್ತು ಅಲ್ಲಿ ಊಟ ಮಾಡುವಂತಹವ್ರಿಗೆ ಯಾರಿಗೂ ಕೂಡ ಸಂಬಂಧಗಳಿರಲ್ಲ ಅಲ್ಲಿ ಕೇವಲ ಸಂಬಂಧವಿರುವುದೊಂದೇ ಅದು ಭಕ್ತರ ಸಂಬಂಧ ನಮಗೂ ಪರಮಾತ್ಮನಿಗೆ ಇರತಕ್ಕಂಥ ಭಕ್ತರ ಸಂಬಂಧ ಅಂದರೆ ಅಲ್ಲಿ ದೇವರಾಗಿರ್ತಕ್ಕಂಥವನು ಪರಮಾತ್ಮ ನಾವೆಲ್ಲರೂ ಕೂಡ ಸೇರಿರ್ತಕ್ಕಂಥವ್ರು ಎಲ್ಲರೂ ಕೂಡ ಭಕ್ತಾದಿಗಳಾಗಿರ್ತೇವೆ ಹಾಗಾಗಿ ಆ ಒಂದು ವಿಧ ವಿಧವಾಗಿರ್ತಕ್ಕಂಥ ಭಕ್ತಾದಿಗಳು ಅವರವರು ಬಂದು ಅವರವರ ಮನೆಯರ ಸಹಿತವಾಗಿ ಅವರ ಕುಟುಂಬದವರ ಸಹಿತವಾಗಿ ಬಂದು ಊಟವನ್ನು ಮಾಡಿದಾಗ ನಮಗೆ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಲಭಿಸುತ್ತೆ ಹಾಗಾಗಿ ಈ ಪರಮ ಪವಿತ್ರವಾಗಿರ್ತಕ್ಕಂಥ ದಾನದಲ್ಲಿ ಅನ್ನದಾನ ಶ್ರೇಷ್ಠ ಅದಾದ ನಂತರ ಎರಡನೆಯದಾಗಿ ಈ ಒಂದು ಕನ್ಯಾದಾನ ಅಂತ ಹೇಳ್ತೀವಿ ಕನ್ಯಾದಾನವು ಕೂಡ ಪರಮಶ್ರೇಷ್ಠವಾಗಿರ್ತಕ್ಕಂಥದ್ದು ಏನದು ಅಂದರೆ ನಮ್ಮ ಮನೆಯಲ್ಲಿ ಜನಿಸಿದಂತಹ ಒಬ್ಬ ಹೆಣ್ಣು ಮಗಳನ್ನು ಮತ್ತೊಬ್ಬರ ವಂಶವನ್ನು ವೃದ್ಧಿಸುವ ಸಲುವಾಗಿ ಆ ಮನೆಗೆ ನಾವು ಕೊಡುವಂತರಾಗ್ತೇವೆ ಕೊಟ್ಟಂಥ ಸಂದರ್ಭದಲ್ಲಿ ಆ ಮಗಳು ಆ ಮನೆಯನ್ನು ತನ್ನ ಮನೆಯೆಂದು ಭಾವಿಸಿ ಆ ಮದುವೆಯಾದ ನಂತರ ಆಕೆ ಎಲ್ಲ ಕೈಂಕರ್ಯಗಳಲ್ಲಿ ತಾನೇ ಸೇವೆಯನ್ನು ಮಾಡುವುದರ ಮುಖಾಂತರವಾಗಿ ಆ ಮನೆಯಲ್ಲಿ ಒಂದು ಗೃಹಿಣಿಯಾಗಿ ಆಕೆ ಮೇಲಕ್ಕೆ ಬರ್ತಾಳೆ ಬಂದಂಥ ಸಂದರ್ಭದಲ್ಲಿ ಆಕೆಯೂ ಸಹಿತ ಆ ಕುಟುಂಬವನ್ನು ವೃದ್ಧಿಸುವುದರ ಮುಖಾಂತರವಾಗಿ ನಮ್ಮ ಎಲ್ಲ ಮನುಕುಲವನ್ನು ಇನ್ನಷ್ಟು ವೃದ್ಧಿಸುವ ಕೈಂಕರ್ಯಕ್ಕೆ ಆ ತಾಯಿ ಕೂಡ ಪೂರಕಳಾಗ್ತಾಳೆ ಹಾಗಾಗಿ ಈ ಒಂದು ಕನ್ಯಾದಾನವು ಕೂಡ ಒಬ್ಬ ತಂದೆಯಾಗಿದ್ದಂಥವನು ಒಂದು ಕನ್ಯಾದಾನವನ್ನು ಮಾಡಿದ್ದೇ ಆದರೆ ಅವನಿಗೆ ಮೋಕ್ಷಪ್ರದವಾಗಿರತಕ್ಕಂತಹ ಆ ಒಂದು ಮೋಕ್ಷವು ಲಭಿಸುತ್ತೆ ಅಂತೇಳಿ ಶಾಸ್ತ್ರದಲ್ಲಿ ಉಲ್ಲೇಖವಿದೆ ಹಾಗಾಗಿ ಕನ್ಯಾದಾನವನ್ನು ಪರಮ ಪವಿತ್ರವಾಗಿರ್ತಕ್ಕಂಥ ದಾನ ಅಂತೇಳಿ ಕರಿತೇವೆ ಗುರುಗಳೇ ದಾನಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋ ಮುನ್ನ ಒಂದು ಸಣ್ಣ ವಿರಾಮ ವೀಕ್ಷಕರೇ ಈಗ ಶುಭಮಂಗಳ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ವಿರಾಮದ ನಂತರ ಶುಭಮಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳೇ ಇನ್ನುಳಿದ ರಾಶಿಫಲಗಳ ಬಗ್ಗೆ ನಮಗೆ ತಿಳಿಸ್ಕೊಡಿ ಇನ್ನು ಸಿಂಹರಾಶಿ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ದಿನದಲ್ಲಿ ಭೂಮಿಗೆ ಸಂಬಂಧಪಟ್ಟಿರತಕ್ಕಂಥ ವಿಚಾರಗಳಿಂದ ಸಿಹಿ ಸುದ್ದಿಯನ್ನು ಕೇಳುವಂತಹ ಸುದಿನ ಕೋರ್ಟು ಕಚೇರಿಗಳಲ್ಲಿ ಇರ್ತಕ್ಕಂಥ ಭೂವ್ಯಾಜ್ಯಗಳಿಂದಲೂ ಕೂಡ ಇಂದಿನ ದಿವಸ ಸ್ವಲ್ಪ ಮಟ್ಟಿಗೆ ಉತ್ತಮಪ್ರದವಾಗಿರ್ತಕ್ಕಂಥ ಆ ಫಲವನ್ನು ನಿರೀಕ್ಷಿಸುವ ಸುದಿನವಾಗಿದೆ ಮೇಲಾಗಿ ಬಂಧು ಮಿತ್ರರಿಂದ ಈ ಒಂದು ಸುದಿನದಲ್ಲಿ ದೂರದ ಊರುಗಳಿಗೆ ಪ್ರಯಾಣವನ್ನು ಮಾಡುವುದರಿಂದ ಇನ್ನಷ್ಟು ಸಂತೋಷವನ್ನು ಕಾಣಬಹುದು ಮೇಲಾಗಿ ಈ ದಿನದಲ್ಲಿ ಯಾವುದಾದರೂ ತೀರ್ಥಕ್ಷೇತ್ರಗಳಿಗೆ ತೆರಳಿ ವಿಶೇಷವಾಗಿರ್ತಕ್ಕಂಥ ಆ ಒಂದು ಕಾಲಭೈರವ ಮತ್ತು ಈಶ್ವರನ ಸನ್ನಿಧಾನದಲ್ಲಿ ತೆರಳಿ ಆ ದೇವನ ದರ್ಶನ
ಮತ್ತು ಅವನಲ್ಲಿ ವಿಶೇಷವಾಗಿರತಕ್ಕಂಥ ಪ್ರಾರ್ಥನೆ ಮಾಡುವುದರಿಂದ ಇನ್ನಷ್ಟು ಒಳಿತನ್ನ ಕಾಣಬಹುದು. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಇಂದಿನ ದಿನದಲ್ಲಿ ಯಾವುದೋ ಪೂರ್ವ ನಿಯೋಜಿತವಾಗಿರತಕ್ಕಂತಹ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಅಡತಡೆಯಾಗುವಂತಹ ದಿನವಾಗಿರುತ್ತೆ. ಮೇಲಾಗಿ ಆರ್ಥಿಕ ಸ್ಥಿತಿ ಉತ್ತಮದಲ್ಲಿದ್ದರೂ ಸಹಿತ ಆ ಒಂದು ಪೂರ್ವ ನಿಯೋಜಿತ ಕಾರ್ಯದಿಂದ ಸ್ವಲ್ಪ ಮಟ್ಟಿಗೆ ಮನಸ್ಸಿನಲ್ಲಿ ಬೇಸರವಾಗುವಂಥ ದಿನವೂ ಆಗಿರುತ್ತೆ. ಇನ್ನು ಈ ದಿನದಲ್ಲಿ ನೀವು ವಿಶೇಷವಾಗಿರ್ತಕ್ಕಂತಹ ಕಾರ್ಯರಂಗದಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಪಡೆಯಬಹುದು. ವ್ಯವಹಾರ ವ್ಯಾಪಾರ ಮಾಡ್ತಾ ಇರತಕ್ಕಂತಹ ಸ್ಥಳಗಳಲ್ಲಿ ಕಾರ್ಮಿಕರಿಂದ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಬೇಸರವಾಗುವಂತಹ ಸಂದರ್ಭವೂ ಕೂಡ ಇರುತ್ತೆ. ಹಾಗಾಗಿ ಅವರೆಲ್ಲರನ್ನು ಕೂಡ ಒಟ್ಟಿಗೆ ಸಮಚಿತ್ತದಿಂದ ಅವರೆಲ್ಲರನ್ನು ಕೂಡ ಕಾಣುವುದರ ಮುಖಾಂತರವಾಗಿ ಇನ್ನಷ್ಟು ಶುಭ ಫಲವನ್ನು ಈ ದಿನದಲ್ಲಿ ತಾವು ಪಡೆಯಬಹುದು. ಮೇಲಾಗಿ ಈ ದಿನದಲ್ಲಿ ಗುರುವಿನ ಅನುಗ್ರಹಕ್ಕೋಸ್ಕರವಾಗಿ ಸ್ವಲ್ಪ ಮಟ್ಟಿಗೆ ಕಡಲೆಕಾಳನ್ನು ದಾನ ಮಾಡುವುದರಿಂದ ಇನ್ನಷ್ಟು ಒಳಿತನ್ನು ಕಾಣಬಹುದು. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿ ಇಂದಿನ ದಿವಸ ಹುಟ್ಟಿರ್ತಕ್ಕಂಥವರಿಗೆ ವಿಶೇಷವಾಗಿರ್ತಕ್ಕಂಥ ಶರೀರ ಮತ್ತು ಮಾನಸಿಕವಾಗಿರ್ತಕ್ಕಂತಹ ಮನಸ್ಸಿನಿಂದ ಯಾವುದೋ ವಿಷಯವನ್ನು ತೆಗೆದುಕೊಂಡು ಅದರ ಮುಖಾಂತರವಾಗಿ ತಮ್ಮ ಮನಸ್ಸನ್ನು ಕೆಡಿಸಿಕೊಳ್ಳುವಂಥ ದಿನವಾಗಿರುತ್ತೆ. ಮೇಲಾಗಿ ಆ ರೋಗಗ್ರಸ್ತವಾಗಿರ್ತಕ್ಕಂಥ ಶರೀರದ ಬಾಧೆಯನ್ನು ಕೂಡ ಸ್ವಲ್ಪ ಮಟ್ಟಿಗೆ ಕಾಡಿಸುವಂತಹ ಸಂದರ್ಭವಿದೆ. ಹಾಗಾಗಿ ಈ ದಿನದಲ್ಲಿ ನೀವು ವಿಶೇಷವಾಗಿರತಕ್ಕಂಥ ಪರಶಿವನ ಧ್ಯಾನ ಮತ್ತು ಪರಶಿವನ ದರ್ಶನವನ್ನು ಮಾಡುವುದರಿಂದ ಅದರಿಂದ ಮುಕ್ತಿಯನ್ನು ಪಡೆಯಬಹುದು. ಮೇಲಾಗಿ ಮನೆಯಲ್ಲಿ ಇಂದಿನ ದಿವಸ ತುಪ್ಪದ ದೀಪವನ್ನು ಹಚ್ಚುವುದರ ಮುಖಾಂತರವಾಗಿ ತಾಯಿಯಾಗಿರ್ತಕ್ಕಂಥ ಲಕ್ಷ್ಮಿಯನ್ನು ಮತ್ತು ಗಣಪತಿಯನ್ನು ಪ್ರಾರ್ಥನೆ ಮಾಡುವುದರಿಂದ ಇನ್ನಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡುವುದರ ಮುಖಾಂತರವಾಗಿ ಈ ದಿನದಲ್ಲಿ ಶುಭ ಫಲವನ್ನು ಪಡೆಯಬಹುದಾಗಿದೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ದಿನ ಪೂರ್ಣ ಸಹೋದ್ಯೋಗಿಗಳ ಸಂಪೂರ್ಣ ಸಹಕಾರದಿಂದ ಮನೋಲ್ಲಾಸ ಅಂದರೆ ಯಾವುದೋ ತೃಪ್ತಿದಾಯಕವಾಗಿರ್ತಕ್ಕಂಥ ಮನಸ್ಥಿತಿಯಲ್ಲಿ ಈ ದಿವಸದಲ್ಲಿ ಇರ್ತೀರ. ಮೇಲಾಗಿ ಕೆಲಸ ಕಾರ್ಯಗಳಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಸಂದರ್ಭ ದಿನವೂ ಇರಲಿ ಅಂತೇಳಿ ಬಯಸುವಂತಹ ಸುದಿನವಾಗಿರುತ್ತೆ. ಹಾಗಾಗಿ ಈ ದಿನದಲ್ಲಿ ತಾವು ತಮ್ಮ ಸಹೋದ್ಯೋಗಿಗಳೊಂದಿಗೆ ಆತ್ಮೀಯತೆಯಿಂದ ಬೆರೆಯುವುದರಿಂದಲೂ ಮತ್ತು ಅಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಭಾಳ ಜಾಗ್ರತೆಯಿಂದ ಅಂದರೆ ಸಂತೋಷದಾಯಕವಾಗಿ ಮಾಡುವುದರಿಂದಲೂ ಇನ್ನಷ್ಟು ಶುಭವನ್ನು ಕಾಣುವಂತರಾಗ್ತೀರ. ಇನ್ನು ಈ ದಿನದಲ್ಲಿ ಈ ವೃಶ್ಚಿಕ ರಾಶಿಯವರು ಮನೆಯಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸುವುದು ಬಹಳ ಮುಖ್ಯ. ಮೇಲಾಗಿ ಈ ದಿನದಲ್ಲಿ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮತ್ತು ಗಣಪತಿ ಆರಾಧನೆ ಮಾಡುವುದರಿಂದ ಇನ್ನಷ್ಟು ಒಳಿತನ್ನು ಕಾಣಬಹುದು. ವಿಶೇಷವಾಗಿ ಈ ದಿನದಲ್ಲಿ ಗೋಗ್ರಾಸವನ್ನು ಹಸುವಿಗೇನಾದರೂ ಬಾಳೆಹಣ್ಣು ಮತ್ತು ಅಕ್ಕಿ ಬೆಲ್ಲ ಇತ್ಯಾದಿಗಳನ್ನು ಏನಾದರೂ ಆ ಹಸುವಿಗೆ ಕೊಡುವುದರ ಮುಖಾಂತರವಾಗಿ ಇನ್ನಷ್ಟು ಶುಭ ಫಲವನ್ನು ನೀವು ಈ ದಿನದಲ್ಲಿ ಕಾಣಬಹುದು. ಗುರುಗಳೇ, ಇನ್ನುಳಿದ ರಾಶಿಫಲಗಳ ಬಗ್ಗೆ ತಿಳಿಯೋ ಮುಂಚೆ ದಾನಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ಕೊಡಿ. ಇತ್ತೀಚಿನ ದಿನಗಳಲ್ಲಿ ನೇತ್ರದಾನ ಅಂತ ಕರೀತಾ ಇದ್ದೀವಿ. ಇದನ್ನು ಸಹಸ್ರಾರು ವರ್ಷಗಳ ಹಿಂದೆ ಈ ದಾನದ ಮಹತ್ವವನ್ನು ಉಲ್ಲೇಖ ಮಾಡಿದ್ದಾರೆ. ಹಿಂದೆ ಉಶಿನಗರ ಅಂತಕ್ಕಂಥ ನಗರದಲ್ಲಿ ಶಿಬಿರಾಜ ಅಂತಕ್ಕಂಥ ಮಹಾರಾಜನು ತನ್ನ ದೇಹದ ಅಂಗಾಂಗಗಳಿಂದ ಆದಿಯಾಗಿ ದೇಹವನ್ನು ದಾನ ಮಾಡುವುದರ ಮುಖಾಂತರವಾಗಿ ಪರಮಪದವಾಗಿರ್ತಕ್ಕಂತಹ ಮೋಕ್ಷವನ್ನು ಪಡೆದುಕೊಂಡ ಅಂತೇಳಿ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಇನ್ನು ಗಯರಾಜ ಅನ್ನತಕ್ಕಂಥ ಮಹಾರಾಜನು ಸಹಿತ ತಾನು ಗೆದ್ದಂತಹ ಎಲ್ಲ ಸ್ವರಾಜ್ಯಾದಿಗಳಿಂದ ಆದಿಯಾಗಿ ಅಷ್ಟ ಐಶ್ವರ್ಯಗಳನ್ನು ಕೂಡ ದಾನ ಮಾಡುವುದರ ಮುಖಾಂತರವಾಗಿ ಅವನೂ ಸಹಿತ ಈ ಒಂದು ಮೋಕ್ಷಪ್ರದವಾಗಿರ್ತಕ್ಕಂತಹ ಸ್ವರ್ಗವನ್ನು ಪಡ್ಕೊಂಡ ಅಂತೇಳಿ ಶಾಸ್ತ್ರದಲ್ಲಿದೆ. ಇಷ್ಟೇ ಯಾಕೆ, ನಮಗೆಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ವಾಮನ ಬಲಿಚಕ್ರವರ್ತಿಯು ಕೂಡ ಈ ಒಂದು ಮಹತ್ತರವಾಗಿರ್ತಕ್ಕಂಥ ದಾನವನ್ನು ಮಾಡುವುದರ ಮುಖಾಂತರವಾಗಿ ಅವನೂ ಕೂಡ ಮೋಕ್ಷಪ್ರದವಾಗಿರ್ತಕ್ಕಂಥ ನಾರಾಯಣನ ಅವಸ್ಥಾನವಾಗಿರ್ತಕ್ಕಂತಹ ವೈಕುಂಠವನ್ನು ಪಡೆದುಕೊಂಡ ಅಂತೇಳಿ ಕೂಡ ನಾವೆಲ್ಲ ಕೂಡ ಶಾಸ್ತ್ರದಲ್ಲಿ ತಿಳ್ಕೊಂಡೆವು. ಶರೀರದ ದಾನವನ್ನು ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಬಹಳ ಮಟ್ಟಿಗೆ ಅದನ್ನು ನಾವು ಮಾಡ್ತಾ ಇದ್ದೇವೆ. ಮಾಡುವುದು ಅಷ್ಟೇ ಉತ್ತಮ. ನಾವು ಮಾಡುವಂತಹ ಆ ಒಂದು ಅಂಗಾಂಗಗಳ ದಾನದಿಂದ ಒಂದಷ್ಟು ಮನುಕುಲಕ್ಕೆ ಒಳ್ಳೆಯದನ್ನು ನಾವು ಕೊಟ್ಟಾಗಿ ಆಗುತ್ತೆ. ಹಾಗಾಗಿ ಅಂಧಕಾರದಲ್ಲಿ ಮುಳುಗಿರ್ತಕ್ಕಂಥವನಿಗೆ
ನಮ್ಮ ದಾನದ ವಿಶೇಷವಾಗಿರ್ತಕ್ಕಂಥ ಕಣ್ಣು ದಾನವನ್ನು ಮಾಡುವುದರಿಂದ ಒಂದಷ್ಟು ಅಂದರ ಬಾಳಲ್ಲಿ, ಕನಿಷ್ಠ ಇಬ್ಬರು ಅಂದರ ಬಾಳಲ್ಲಿ ನಾವು ಬೆಳಕನ್ನು ಕಾಣಬಹುದು. ಹಾಗೆ ವಿಶೇಷವಾಗಿ ನಮ್ಮ ಅಂಗಾಂಗಗಳ ದಾನವನ್ನು ಮಾಡುವುದರಿಂದ ಇಲ್ಲೂ ಸಹಿತವಾಗಿ ನಾವು ಈ ಒಂದು ಪ್ರಪಂಚಕ್ಕೆ ಮತ್ತು ಈ ಒಂದು ಸ್ವರ್ಗಾದೀನಕ್ಕೆ ನಾವು ನಮ್ಮ ನಾವಿರ್ತಕ್ಕಂಥ ಈ ಸ್ವರ್ಗಾದೀನ ಈ ಲೋಕಕ್ಕೂ ಕೂಡ ನಾವು ನಮ್ಮಲ್ಲಿರ್ತಕ್ಕಂಥ ದಾನವನ್ನು ಮಾಡುವುದರಿಂದ ನಾವು ಒಂದಷ್ಟು ಪರೋಪಕಾರವನ್ನು ಕೂಡ ನಾವು ಮಾಡಿದಾಗುತ್ತೆ. ಮಾಡಿದಂಥ ದಾನದಿಂದ ದೇವರತ್ರ ಅಂದರೆ ವಿಶೇಷವಾಗಿರ್ತಕ್ಕಂಥ ದೇವರಲ್ಲಿ ನಾವು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಪಡೆಯಬಹುದು. ಗುರುಗಳೇ, ನೀವು ದಾನಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋ ಮುನ್ನ ಒಂದು ಸಣ್ಣ ವಿರಾಮ. ವೀಕ್ಷಕರೇ, ಈಗ ಶುಭಮಂಗಳ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಶುಭಮಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಇನ್ನುಳಿದ ರಾಶಿ ಫಲಗಳ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿಕೊಡಿ. ಇನ್ನು ಧನುರಾಶಿ. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ದಿನದಲ್ಲಿ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ವಹಿಸುವುದು ಬಹಳ ಮುಖ್ಯ. ಧನಮೂಲಂ ಇದಂ ಜಗತ್ತಂತ, ಈ ಧನವು ನಮಗೆ ಬಹಳ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸುತ್ತೆ. ಅದನ್ನು ನೀವು ಇಂದಿನ ದಿವಸ ಸದ್ಬಳಕೆ ಮಾಡಿಕೊಳ್ಳುವುದರಿಂದ ಇನ್ನಷ್ಟು ಪ್ರಗತಿಯನ್ನು ಕಾಣಬಹುದು. ಮೇಲಾಗಿ ಧನದ ಅಂದರೆ ಆರ್ಥಿಕವಾಗಿರ್ತಕ್ಕಂಥ ಸುಧಾರಣೆ ಆದರೂ ಸಹಿತ ಅದನ್ನು ನೀವು ಸದ್ಬಳಕೆ ಮಾಡಿಕೊಳ್ಬೇಕು. ಇಲ್ಲ ಅಂದ ಪಕ್ಷದಲ್ಲಿ ಬಹಳ ಮಟ್ಟಿಗೆ ಅದರಿಂದ ತೊಂದರೆಯನ್ನು ಪಡುವಂತಹ ಸಂಭವ ಇರುತ್ತೆ. ಹಾಗಾಗಿ ಹೆಚ್ಚು ಜಾಗೃತಿಯನ್ನು ಇಂದಿನ ದಿವಸ ನೀವು ಆ ಒಂದು ಆರ್ಥಿಕವಾಗಿರ್ತಕ್ಕಂಥ ವಿಚಾರಗಳಿಗೆ ನೀಡಬೇಕು. ಮೇಲಾಗಿ ಇಂದಿನ ದಿನದಲ್ಲೂ ಕೂಡ ಮನೆಯಲ್ಲಿರ್ತಕ್ಕಂಥ ವಸ್ತುಗಳಿಂದಿರಬಹುದು, ಮತ್ತು ನೀವು ಮತ್ತೊಂದು ಕಡೆ ಕಳಿಸಿರ್ತಕ್ಕಂತಹ ವಸ್ತುಗಳಿಂದಿರಬಹುದು, ಯಾವುದಾದ್ರೂ ಸಣ್ಣ ಪುಟ್ಟದಾಗಿರ್ತಕ್ಕಂತಹ ಅವಘಡಗಳು ಸಂಭವಿಸುವ ಸಂಭವವಿರೋದರಿಂದ ಅದರಿಂದಲೂ ಕೂಡ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ವಹಿಸಿ ನೀವು ಮಕ್ಕಳಿಗೆ ವಾಹನಗಳನ್ನು ಕಳಿಸುವಾಗ ಸ್ವಲ್ಪ ಮಟ್ಟಿಗೆ ಅವರಿಗೆ ಜಾಗ್ರತೆಯಿಂದ ಪ್ರಯಾಣವನ್ನು ಮಾಡುವುದಾಗಿ ತಿಳಿಸಿ ಅವರಲ್ಲೂ ಕೂಡ ಜಾಗ್ರತೆಯನ್ನು ಮೂಡಿಸಿ. ಹಾಗಾಗಿ ಈ ದಿನದಲ್ಲಿ ನಿಮಗೆ ಸ್ವಲ್ಪ ಮಧ್ಯಮ ಫಲವಾಗಿರುವುದರಿಂದ ಸ್ವಲ್ಪ ಮಟ್ಟಿಗೆ ಜಾಗ್ರತೆಯಿಂದ ಮಾಡುವಂತಹ ಕೆಲಸ ಬಹಳ ಪ್ರದವಾಗಿರುತ್ತೆ. ಇಂದಿನ ದಿನದಲ್ಲಿ ದೇವಿ ದುರ್ಗೇ ದೇವಿಯನ್ನು ಆರಾಧನೆ ಮಾಡುವುದರಿಂದ ಅಥವಾ ದುರ್ಗಾದೇವಿಯ ಪ್ರಾರ್ಥನೆ ಮಾಡುವುದರಿಂದ ಇನ್ನಷ್ಟು ಶುಭ ಫಲವನ್ನು ಕಾಣಬಹುದು. ಇನ್ನು ಮಕರ ರಾಶಿ. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಈ ದಿನದಲ್ಲಿ ಮಾಡ್ತಾ ಇರತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಏಕಪಕ್ಷೀಯವಾಗಿ ನಿರ್ಧಾರ ಮಾಡುವುದರಿಂದ ಸಹೋದ್ಯೋಗಗಳಿಂದ ಸ್ವಲ್ಪ ಮಟ್ಟಿಗೆ ತೊಂದರೆಯನ್ನು ಪಡೆಯುವಂತಹ ಸಂದರ್ಭವಿದೆ. ಹಾಗಾಗಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಕೆಲಸವನ್ನು ಮಾಡುವುದರ ಮುಖಾಂತರ ಇನ್ನಷ್ಟು ಒಳಿತನ್ನು ಕಾಣಬಹುದು. ಇನ್ನು ವಿಶೇಷವಾಗಿ ಮನೆಗಳಲ್ಲಿರ್ತಕ್ಕಂತಹ ಹೆಣ್ಣುಮಕ್ಕಳು ಅಗ್ನಿಯ ಮುಖಾಂತರವಾಗಿ ಸ್ವಲ್ಪ ಮಟ್ಟಿಗೆ ಅವಘಡಗಳು ಸಂಭವಿಸುವ ಸಂದರ್ಭವಿರುವುದರಿಂದ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ವಹಿಸುವುದು ಮುಖ್ಯ. ಮಕ್ಕಳಿಂದ ಆದಿಯಾಗಿ ಹೆಣ್ಣುಮಕ್ಕಳು ವಿಶೇಷವಾಗಿ ಈ ದಿನದಲ್ಲಿ ಆ ಅಗ್ನಿಯ ಅವಘಡಗಳಿರುವುದರಿಂದ ಸ್ವಲ್ಪ ಮಟ್ಟಿಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿ ವಹಿಸಿ ಅದರಲ್ಲಿ ಲಕ್ಷ್ಯ ವಹಿಸಿದ್ದೇ ಆದರೆ ಖಂಡಿತವಾಗಿಯೂ ನಿಮಗೆ ಉತ್ತಮ ಫಲ ಇರುತ್ತೆ. ಈ ದಿನದಲ್ಲಿ ತಾಯಿ ಗೌರಿಯ ಆರಾಧನೆ ಮತ್ತು ಯಾರಾದರೂ ಬಡಬ್ರಾಹ್ಮಣರಿಗೋ ಅಥವಾ ನಿರ್ಗತಿಕರಿಗೆ ಯಾರಿಗಾದರೂ ಏನಾದರೂ ಸ್ವಲ್ಪ ದಾನ ಮಾಡುವುದರಿಂದ ಇನ್ನಷ್ಟು ಶುಭ ಫಲವನ್ನು ಕಾಣಬಹುದು. ಇನ್ನು ಕುಂಭರಾಶಿ. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ದಿನದಲ್ಲಿ ಯಾವುದೋ ನಿಮಿತ್ತವಾಗಿರ್ತಕ್ಕಂತಹ ಕಾರ್ಯಕ್ಕೆ ಧನವ್ಯಯವಾಗುವಂತಹ ಸಂಭವ. ಏನೋ ಮೊದಲೇ ನಿರ್ಧಾರ ಮಾಡಿರ್ತೀರಾ, ಅದು ಕಾರಣಾಂತರಗಳಿಂದ ಮುಂದೂಡಿರುತ್ತೆ. ಆದರೆ ಇವತ್ತಿನ ದಿನದಲ್ಲಿ ಭಾಳ ವಿಶೇಷವಾಗಿ ಆ ಒಂದು ಕಾರ್ಯರಂಗಕ್ಕೆ ನಿಮ್ಮ ಧನವ್ಯಯವಾಗುವಂಥ ಸಂಭವವಿದೆ. ಈ ದಿನದಲ್ಲಿ ಕುಟುಂಬದಲ್ಲೂ ಸಹಿತ ಉತ್ತಮ ಸಹಕಾರ ಸಿಗಲಿದೆ. ಹಾಗಾಗಿ ಮನೆ ದೇವರ ಪ್ರಾರ್ಥನೆಯನ್ನು ಮಾಡಿ ಮಾಡುವಂಥ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದ್ದೇ ಆದರೆ ಇವತ್ತಿನ ದಿನದಲ್ಲಿ ಇನ್ನಷ್ಟು ಒಳ್ಳೆಯ ಫಲವನ್ನು ತಾವು ಕಾಣಬಹುದು. ಮೇಲಾಗಿ ಇಂದಿನ ದಿನದಲ್ಲಿ ಈ ಒಂದು ವ್ಯವಹಾರವನ್ನು ಮಾಡತಕ್ಕಂಥವರು, ಹಣ್ಣು ಹಂಪಲಾದಿಗಳ ವ್ಯವಹಾರವನ್ನು ಮಾಡತಕ್ಕಂಥವರು ಮತ್ತು ತರಕಾರಿ ವ್ಯಾಪಾರವನ್ನು ಮಾಡತಕ್ಕಂಥವರು ಸ್ವಲ್ಪ ಜಾಗ್ರತೆ ವಹಿಸುವುದು ಮುಖ್ಯ. ಯಾವುದೋ ಅಚಾನಕ್ಕಾಗಿ ಬಂದಂಥ ಒಂದು ಸಂದರ್ಭಕ್ಕೆ ನೀವು ಬಲಿಯಾಗುವಂತಹ ಸಂಭವವಿದೆ. ಹಾಗಾಗಿ ಇಂದಿನ ದಿನದಲ್ಲಿ ಆ ಸೂಚಿಸಿದಂತಹ ಆ ವ್ಯವಹಾರಸ್ಥರು ಸ್ವಲ್ಪ ಮಟ್ಟಿಗೆ ಜಾಗ್ರತೆ ವಹಿಸಿ ಇಂದಿನ ದಿನ ತಾಯಿ ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡುವುದರಿಂದ ಇನ್ನಷ್ಟು ಒಳಿತನ್ನು ಕಾಣಬಹುದು. ಆದಾಗ್ಯೂ ಹನುಮಂತನ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸುವುದರಿಂದ
ಇನ್ನಷ್ಟು ಶುಭವಾಗಿರ್ತಕ್ಕಂಥ ಫಲವನ್ನು ಪಡೆಯಬಹುದಾಗಿದೆ. ಇನ್ನು ಮೀನರಾಶಿ. ಇದು ಬಹಳ ಸುಸಂದರ್ಭವಾಗಿರ್ತಕ್ಕಂಥ ದಿನ ಈ ದಿನ. ನಿಮಗೆ ಯಾವುದೋ ಪೂರ್ವ ನಿಯೋಜಿತ ಕೆಲಸಗಳಿಂದ ಆದಿಯಾಗಿಯೂ ಇಂದಿನ ಕೆಲಸವೂ ಕೂಡ ಬಹಳ ಶುಭಪ್ರದವಾಗಿರುತ್ತೆ. ನಿಂತು ಹೋಗಿರ್ತಕ್ಕಂಥ ಕೆಲಸಗಳಿಗೆ ಇಂದಿನ ದಿವಸ ಮರುಚಾಲನೆ ನೀಡುವುದರ ಮುಖಾಂತರವಾಗಿ ಇನ್ನಷ್ಟು ಶುಭಪ್ರದವನ್ನು ಕಾಣುವಂತರಾಗ್ತೀರ. ಈ ದಿನದಲ್ಲಿ ತಾಯಿ ಚಾಮುಂಡಿ ಆರಾಧನೆ ಮಾಡಿ ಅಥವಾ ಚಾಮುಂಡಿ ದೇವಿಯ ಪ್ರಾರ್ಥನೆ ಮಾಡಿ ಈ ದಿನದಲ್ಲಿ ಆ ತಾಯಿಯ ಅನುಗ್ರಹದಿಂದ ಇನ್ನಷ್ಟು ಒಳಿತನ್ನು ಕೂಡ ನೀವು ಕಾಣಬಹುದು. ಇನ್ನು ಈ ದಿನದಲ್ಲಿ ಮಾಡ್ತಾ ಇರತಕ್ಕಂಥ ಕೆಲಸ ಕಾರ್ಯಗಳು ಮತ್ತು ಆರ್ಥಿಕವಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳು ಕೂಡ ಸ್ವಲ್ಪ ಮಟ್ಟಿಗೆ ಶುಭಪ್ರದವಾಗಿದೆ. ಯಾವುದೋ ಬ್ಯಾಂಕಿನಿಂದ ಪಡೆಯಬಹುದಾಗಿರ್ತಕ್ಕಂಥ ಸಾಲವು ಕೂಡ ಇಂದಿನ ದಿವಸ ಸ್ವಲ್ಪ ಮಟ್ಟಿಗೆ ನಿಮಗೆ ಅನುಕೂಲಪ್ರದವಾಗಿರ್ತಕ್ಕಂಥ ದಿನವಾಗಿರುತ್ತೆ. ಮಾಡುವ ಕೆಲಸದಲ್ಲಿ ನಿಮಿತ್ತವಾಗಿ ಮನಸ್ಥಿತಿಯನ್ನು ಹೊಂದಿ ಈ ಕೆಲಸವನ್ನು ಮಾಡಿದ್ದೇ ಆದರೆ ನಿಮ್ಮ ಕೆಲಸವು ನಿಮಗೆ ಶುಭವಾಗಲಿದೆ. ಹಾಗಾಗಿ ಈ ದಿವಸದಲ್ಲಿ ತಾಯಿ ಚಾಮುಂಡಿ ದರ್ಶನ, ಕುಂಕುಮಾರ್ಚನ ಮಾಡುವುದರಿಂದ ಇನ್ನಷ್ಟು ಒಳ್ಳೆಯದನ್ನು ಕಾಣಬಹುದು. ಈ ದಿನ ವಿಶೇಷವಾಗಿ ಕಪ್ಪು ಹಿರುವೆಗಳಿಗೆ ಸಕ್ಕರೆ, ಸ್ವಲ್ಪ ಸಕ್ಕರೆ ಮತ್ತು ಅಕ್ಕಿ ಮಿಶ್ರಿತವಾಗಿರ್ತಕ್ಕಂಥ ಪದಾರ್ಥವನ್ನು ಎಲ್ಲಾದರೂ ಕಪ್ಪು ಹಿರುವೆಗಳಿಗೆ ನೀವು ನೀಡಿದ್ದೇ ಆಗಿದ್ದರೆ ಇನ್ನಷ್ಟು ನಿಮಗೆ ಶುಭ ಫಲವು ಲಭಿಸಲಿದೆ. ನೀವು ಆಗಲೇ ದಾನಗಳ ಬಗ್ಗೆ ಹೇಳ್ತಾ ಇದ್ರಿ, ಕನ್ಯಾದಾನ, ಭೂದಾನ, ಗೋದಾನ, ಇದನ್ನು ಬಿಟ್ಟು ಇನ್ನೂ ಹಲವಾರು ಶ್ರೇಷ್ಠ ದಾನಗಳ ಬಗ್ಗೆ ನಮಗೆ ಜನಸಾಮಾನ್ಯರಿಗೆ ತಿಳಿದಿರಲ್ಲ, ಅದರ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳಿಸ್ಕೊಡ್ತೀರಾ? ಖಂಡಿತ. ಸಹಜವಾಗಿ ಎಲ್ಲರಿಗೂ ಕೂಡ ದಾನಗಳ ಅರಿವಿದೆ. ನಾವು ನೇತ್ರದಾನ ಅಂತ ಹೇಳಿದ್ವಿ. ಇದಕ್ಕಿಂತ ಮಿಗಿಲಾಗಿ ಈಗ ಇನ್ನೂ ಒಂದು ದಾನವಿದೆ. ಆ ದಾನ ಏನಪ್ಪ ಅಂದರೆ ವಿದ್ಯಾದಾನ ಅಂತ. ವಿದ್ಯಾದಾನವು ಕೂಡ ಪರಮಶ್ರೇಷ್ಠವಾಗಿರ್ತಕ್ಕಂಥ ದಾನ. ತನ್ನಲ್ಲಿ ಗುರುವಿನಲ್ಲಿ ಅಡಗಿರ್ತಕ್ಕಂತಹ ಅಗಾಧವಾಗಿರ್ತಕ್ಕಂಥ ಶಕ್ತಿಯನ್ನು ಮತ್ತೊಬ್ಬರಿಗೆ ದಾನ ಮಾಡುವುದರಿಂದ ಈ ಪ್ರಪಂಚಕ್ಕೆ ಅವರದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ನೀಡುವುದರ ಮುಖಾಂತರವಾಗಿ ಸತ್ಪ್ರಜೆಗಳನ್ನು ವೃದ್ಧಿಯನ್ನು ಮಾಡುವಂತಹ ಆ ಒಂದು ಬಲ ಆ ಗುರುವಿಗಿರುತ್ತೆ. ಹಾಗಾಗಿ ಒಂದು ಸಣ್ಣ ವಿಷಯವನ್ನು ಕೂಡ ಮತ್ತೊಬ್ಬರಿಂದ ನಾವು ತೆಗೆದುಕೊಂಡಾಗ ಅದು ಗುರುಮುಖೇಣ ಬಂದಾಗ ನಮಗೆ ಇನ್ನಷ್ಟು ಶುಭ ಫಲವನ್ನು ಅದು ನೀಡುವಂತಾಗುತ್ತೆ. ಹಾಗಾಗಿ ಈ ವಿದ್ಯಾದಾನವನ್ನು ನಾವು ಪರಮಶ್ರೇಷ್ಠ ದಾನವೆಂತಲೂ ಕೂಡ ಕರೀತೀವಿ. ಇನ್ನು ನಾವು ಈ ಒಂದು ವಿದ್ಯಾದಾನದಲ್ಲಿ ಶುಕ್ಲ ಶಬಲದಾನ ಅಂತಲೂ ಕೂಡ ಕರಿತೀವಿ ಇದನ್ನು. ಹೇಗೆ ಹಿಂದೆ ಗುರುಕುಲಗಳಲ್ಲಿರ್ತಿದ್ವಿ, ಗುರುಕುಲಗಳಲ್ಲಿ ತಮ್ಮ ಮಕ್ಕಳನ್ನು ಕರೆದುಕೊಂಡು ಹೋಗಿ ಅಲ್ಲಿ ಅವರನ್ನು ಬಿಟ್ಟು ಒಳ್ಳೆಯ ವಿದ್ಯಾರ್ಥಿಯಾಗಿ ಅವನು ಹೊರಮುತ್ತಿದ್ದ. ಗುರುಕುಲ ಪದ್ಧತಿಯಲ್ಲಿ ವಿದ್ಯೆಯದ ಒಟ್ಟಿಗೆ ಸಂಸ್ಕಾರವನ್ನು ಕೂಡ ಕಲಿಸ್ಕೊಡ್ತಾ ಇದ್ದರು ಗುರುಗಳು. ಅವನ ಜೀವನವನ್ನು ಯಾವ ರೀತಿಯಾಗಿ ವೃದ್ಧಿಮಾನಕ್ಕೆ ಅವನು ಕರೆದುಕೊಂಡು ಬರಬೇಕು ಅನ್ನೋದನ್ನು ಕೂಡ ಭಾಳ ವಿಶೇಷವಾಗಿ ಗಮನವರಿಸಿ ಅದನ್ನು ಕಲಿಸ್ತಾ ಇದ್ದರು ಗುರುಕುಲದಲ್ಲಿ. ಈ ದಾನವನ್ನು ನಾವು ಶಬಲದಾನವೆಂತಲೂ ಕರೀತೇವೆ. ಹೇಗೆ ಗುರುಗಳಿಂದ ನಾವು ಆರ್ಜನೆಯನ್ನು ಮಾಡಿಕೊಂಡಂತಹ ವಿದ್ಯೆಯನ್ನು ನಾವೊಂದಷ್ಟು ಮಂದಿಗೆ ಅದನ್ನು ನಾವು ಮತ್ತೊಬ್ಬರಿಗೆ ಸಹಕಾರ ಆಗುವ ರೀತಿಯಲ್ಲಿ ಕೊಟ್ಟಿದ್ದೇ ಆದರೆ ನಾವು ಗುರುದಕ್ಷಿಣೆಯನ್ನು ನೇರವಾಗಿ ಗುರುಗಳಿಗೆ ಕೊಟ್ಟ ಹಾಗೆ ಈ ಒಂದು ನೈಸರ್ಗಿಕವಾಗಿ ಆ ಒಂದು ಪರಂಪರಾಗತವಾಗಿ ಬರುತ್ತೆ. ಹಾಗೆ ಈ ಪರಮ ಪವಿತ್ರವಾಗಿರ್ತಕ್ಕಂಥ ದಾನವನ್ನು ವಿದ್ಯಾದಾನವನ್ನು ಎಲ್ಲರೂ ಸಹಿತವಾಗಿ ಮಾಡಬಹುದು. ಇಲ್ಲಿ ಎಲ್ಲರೂ ಶಿಷ್ಯರೇ, ಎಲ್ಲರೂ ಗುರುಗಳೇ. ಅವರದೇ ಆಗಿರತಕ್ಕಂಥ ಅವರ ಮನಸ್ಥಿತಿಯಲ್ಲಿರ್ತಕ್ಕಂಥ ಹಲವಾರು ವಿಚಾರಗಳನ್ನು ಮತ್ತೊಬ್ಬರ ಬಳಿ ನಾವು ತಿಳಿಸುವ ಮುಖಾಂತರವಾಗಿ ಗುರುಸ್ಥಾನದಲ್ಲಿರಬಹುದು, ಹಾಗೆ ನಮಗೆ ತಿಳಿದೇ ಇರತಕ್ಕಂಥ ವಿಚಾರಗಳನ್ನು ಮತ್ತೊಬ್ಬರಿಂದ ತಿಳಿಯುವ ಸಲುವಾಗಿ ನಾವು ಶಿಷ್ಯರೂ ಆಗಿರಬಹುದು. ಗುರು ಮತ್ತು ಶಿಷ್ಯನ ಸಂಬಂಧವೇ ಆಗಿ ಎಲ್ಲರೂ ಕೂಡ ಪರಿಪೂರ್ಣರೂ ಅಲ್ಲ, ಇಲ್ಲಿ ಯಾರೂ ಕೂಡ ತಿಳಿದೇ ಇರತಕ್ಕಂಥ ದಡ್ಡರೂ ಅಲ್ಲ. ಹಾಗಾಗಿ ಈ ಪರಮ ಪವಿತ್ರವಾಗಿರ್ತಕ್ಕಂಥ ವಿದ್ಯಾದಾನವನ್ನು ಸಾಧ್ಯವಾದಷ್ಟು ನಮ್ಮ ಕೈಯಲ್ಲಿ ಶಕ್ತ್ಯಾನುಸಾರವಾಗಿ ಈ ಬಡಮಕ್ಕಳಿಗೆ ಬಡಬಗ್ಗರಿಗೆ ನಮ್ಮ ಕೈಯಲ್ಲಿ ಆದಷ್ಟು ಸಹಕಾರವನ್ನು ಮಾಡುವುದರ ಮುಖಾಂತರವಾಗಿ ಈ ವಿದ್ಯಾದಾನವನ್ನು ನಾವು ಮಾಡಿದ್ದೇ ಆದರೆ ನಮಗೆ ಪರಮಾತ್ಮ ಆ ಶಕ್ತಿಯನ್ನು ಕೊಟ್ಟಿದ್ದಾನೆ. ಶಕ್ತಿ ಇಲ್ಲದವರು ಮಾಡಲಿಕ್ಕೆ ಸಾಧ್ಯವಿಲ್ಲ. ಶಕ್ತಿ ಇರತಕ್ಕಂಥವರು ಈ ದಾನವನ್ನು ಮಾಡಿ ವಿದ್ಯಾದಾನದಲ್ಲಿ ಭಾಗಿಗಳಾದರೆ ತಮ್ಮ ಮಕ್ಕಳಿಗೂ ಕೂಡ ಆ ಸರಸ್ವತೀ ದೇವಿಯು ಸಂಪೂರ್ಣವಾಗಿ ಅನುಗ್ರಹಿಸ್ತಾಳೆ. ಹಾಗಾಗಿ ಎಲ್ಲರಲ್ಲೂ ಕೂಡ ನಾನು ವಿನಮ್ರತೆಯಿಂದ ಪ್ರಾರ್ಥನೆ ಮಾಡ್ತೇನೆ, ಮಾಡುವಂತಹ ಈ ಒಂದು ದಾನದಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂಥ ಈ ವಿದ್ಯಾದಾನಕ್ಕೆ ತಾವೆಲ್ಲರೂ ಕೂಡ ಸಹೃದಯರು, ಅತ್ಯಂತ ತುಂಬು ಮನಸ್ಸಿನಿಂದ ದಾನವನ್ನು ಮಾಡೋದರ ಮುಖಾಂತರವಾಗಿ ಈ ಒಂದು ನಮ್ಮ ಪ್ರಪಂಚಕ್ಕೆ ನಮ್ಮದೂ ಕೂಡ ಕೊಡುಗೆಯಾಗಿ ನಾವು ನೀಡಲಿಕ್ಕೆ ಸಹಕಾರವಾಗುತ್ತೆ. ಹಾಗಾಗಿ ಈ ಒಂದು ದಾನವನ್ನು ಎಲ್ಲರೂ ಕೂಡ ತುಂಬು ಹೃದಯದಿಂದ ಮಾಡಬೇಕಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ತೇನೆ.
ಗುರುಗಳೇ, ಸಾಕಷ್ಟು ವಿಷಯಗಳ ಬಗ್ಗೆ ನಮಗೆ ಮಾಹಿತಿ ನೀಡ್ತಾ ಇದ್ದೀರಾ. ಇನ್ನಷ್ಟು ಮಾತಾಡೋಣ, ಆದರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ. ವೀಕ್ಷಕರೇ, ಈಗ ಶುಭಮಂಗಳ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಶುಭಮಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ದಾನಗಳ ಬಗ್ಗೆ ಹಲವಾರು ವಿಷಯಗಳ ಬಗ್ಗೆ ನೀವು ಚರ್ಚೆ ಮಾಡ್ತಾ ಇದ್ದೀರಾ, ಇದನ್ನು ದಯವಿಟ್ಟು ಮುಂದುವರಿಸಿ. ಇನ್ನು ದಾನದಲ್ಲಿ ಕೃಷ್ಣ ದಾನ ಅಂತೇಳಿ ಇರುತ್ತೆ. ಈ ದಾನವನ್ನು ನಾವು ಸತ್ಪಾತ್ರರಿಂದ ಮತ್ತು ಸತ್ಕಾರ್ಯಗಳಿಗೆ ಮಾತ್ರ ಮಾಡಬೇಕಾಗುತ್ತೆ. ಈಗ ಯಾರನ್ನೋ ಹಿಂಸಿಸಿ ಅವರಿಂದ ಪಡೆದಂಥ ಹಣವಿರಬಹುದು ಅಥವಾ ದ್ರವ್ಯಗಳಿರಬಹುದು, ಅದನ್ನು ನಾವು ದಾನ ಮಾಡಬಾರದು. ನಾವು ಮಾಡುವಂತಹ ದಾನ ನಮ್ಮ ಸ್ವಯಾರ್ಜಿತವಾಗಿ ನಾವು ಶ್ರಮವಹಿಸಿ ಸಂಪಾದನೆ ಮಾಡಿರ್ತಕ್ಕಂಥದ್ರಿಂದ ದಾನವನ್ನು ಮಾಡಿದ್ದೇ ಆದರೆ ಅದರ ಸಂಪೂರ್ಣವಾಗಿರ್ತಕ್ಕಂಥ ಫಲ ನಮಗೆ ಮತ್ತು ನಮ್ಮ ಕುಟುಂಬಕ್ಕೆ ಸಿಗುತ್ತೆ. ಇತ್ತೀಚಿನ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥದ್ದು, ನಾವು ದಾನವನ್ನು ಮಾಡಿದ ಬಳಿಕ ನಾನು ಅಷ್ಟು ವಿದ್ಯಾರ್ಥಿಗಳನ್ನು ಓದಿಸ್ತಾ ಇದ್ದೀನಿ, ನಾನು ಅಷ್ಟು ಜನಕ್ಕೆ ಕನ್ಯಾದಾನವನ್ನು ಮಾಡಿದ್ದೀನಿ, ನಾನು ಅಷ್ಟೊಂದು ಜನಕ್ಕೆ ನಾನು ವಿದ್ಯಾದಾನವನ್ನು ಮಾಡಿದ್ದೀನಿ. ಈ ರೀತಿಯಾಗಿ ಹಲವಾರು ರೀತಿಯಲ್ಲಿ ನಾವೇನು ಮಾಡ್ತೀವಿ, ನಾವು ಮಾಡಿರ್ತಕ್ಕಂಥ ದಾನವನ್ನು ಮತ್ತೊಬ್ಬರ ಬಳಿ ಹೇಳಿಕೊಳ್ಳುವುದರಿಂದ ನಾವು ಮಾಡಿರ್ತಕ್ಕಂಥ ದಾನವೆಲ್ಲವೂ ಕೂಡ ನಿಷ್ಫಲವಾಗ್ಬಿಡುತ್ತೆ. ಹಾಗಾಗಿ ನಾವು ಮಾಡಿರ್ತಕ್ಕಂಥ ಬಲಗೈಲಿ ಮಾಡಿರ್ತಕ್ಕಂಥ ದಾನವನ್ನು ಎಡಗೈ ಕೂಡ ನೋಡಬಾರದು. ಹಾಗೆ ಮಾಡಿರ್ತಕ್ಕಂಥ ದಾನಕ್ಕೆ ನಾವು ಯಾವುದಾದ್ರೂ ಒಂದು ದೇವಾಲಯದಲ್ಲಿ ಏನಾದರೂ ಒಂದು ಸಣ್ಣ ಸೇವೆಗೆ ನಾವು ಕೊಟ್ಟಾಗ ನಮ್ಮ ಒಟ್ಟು ಕುಟುಂಬ ಹೋಗ್ತೀವಿ. ನಾವು ಕುಟುಂಬ ಅಂದರೆ ನಮ್ಮ ಮಡದಿ ಮಕ್ಕಳು ಹಾದಿಯಾಗಿ ಕೂಡ ನಾವು ಹೋಗ್ತೀವಿ. ತಂದೆ ತಾಯಿಂದ್ರನ್ನ ಎಲ್ಲರನ್ನು ಕೂಡ ದೇವಾಲಯಗಳಿಗೆ ಕರ್ಕೊಂಡು ಹೋಗಿ ವಿಶೇಷವಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ನಾವು ಯಾವುದಾದ್ರೂ ಒಂದು ಸೇವಾ ಕೈಂಕರ್ಯಗಳಲ್ಲಿ ಭಾಗಿಗಳಾಗಿರ್ತೀವಿ. ಆದರೆ ಆ ದೇವಾಲಯದಲ್ಲಿ ಆ ದಿನದಲ್ಲಿ ಸಾಕಷ್ಟು ಭಕ್ತಾದಿಗಳಿಂದ ದೇಣಿಗೆ ಆಗಿರಬಹುದು, ದ್ರವ್ಯ ರೂಪದಲ್ಲಿರಬಹುದು, ಹಲವಾರು ಹೂವು ಪುಷ್ಪಾದಿಗಳಿಂದಿರಬಹುದು, ಎಲ್ಲ ಪದಾರ್ಥಗಳನ್ನು ಕೂಡ ದೇವತಾ ಆ ಸಾನ್ನಿಧ್ಯದಲ್ಲಿ ಇರ್ತಕ್ಕಂಥವರು ಸ್ವೀಕಾರವನ್ನು ಮಾಡ್ತಾರೆ. ಅದನ್ನು ನಾವು ಬಯಸಿ ಕೊಡ್ತಕ್ಕಂಥದ್ದಲ್ಲ. ನಾವು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಇರ್ತಕ್ಕಂಥ ಅರ್ಚಕರ ಬಳಿ ನಾವು, ಸ್ವಾಮಿ ಈ ಥರ ರೀತಿ ಈ ರೀತಿ ಆಗಿರ್ತಕ್ಕಂಥ ಏನಾದರೂ ನಾವು ದಾನವನ್ನು ಮಾಡೋಣ ಅಂದ್ಕೊಂಡಿದ್ದೀವಿ ದೇವಾಲಯಕ್ಕೆ ಅಂತ ಕೇಳ್ತೀವಿ. ಆದರೆ ಕೇಳಿದಂಥ ಸಂದರ್ಭವೂ ಸಹಿತ ನಾವು ಕೊಡುವಂಥ ದಾನವೂ ಕೂಡ ನಮ್ಮ ಮತ್ತು ಆ ದೇವರ ಮಧ್ಯದಲ್ಲೇ ಇರಬೇಕೇ ಹೊರತು ಬೇರೊಬ್ಬರಿಗೆ ಅದು ಹೋಗಬಾರ್ದು. ನಾನು ಆ ದೇವಾಲಯಕ್ಕೆ ಅಷ್ಟೊಂದು ದೇಣಿಗೆ ಆಗಿ ನೀಡಿದ್ದೇನೆ, ನಾನು ಅಷ್ಟೊಂದು ದೇವಾಲಯಗಳ ಜೀರ್ಣೋದ್ಧಾರವನ್ನು ಮಾಡಿದ್ದೇನೆ, ಇಲ್ಲಿ ತನಕ ಕೂಡ ಪ್ರತಿ ತಿಂಗಳಲ್ಲೂ ಕೂಡ ನಾನು ಈ ರೀತಿ ಆಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಾ ಇದ್ದೇನೆ ಅಂಥೇಳಿ ಹಂಬು ಮನಸ್ಸಿನಿಂದ ಹೇಳ್ಕೊಳ್ತೀವಿ. ನಿನಗೆ ದಾನ ಮಾಡುವ ಕೊಟ್ಟಿರ್ತಕ್ಕಂಥ ಶಕ್ತಿ ಆ ಪರಮಾತ್ಮನೇ. ಆ ಪರಮಾತ್ಮ ನಿನಗೆ ಶಕ್ತಿ ಕೊಟ್ಟಿದ್ದರಿಂದ ಮಾತ್ರ ನೀನು ಅಲ್ಲಿ ದಾನವನ್ನು ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇಲ್ಲಿ ಕೆರೆಯ ನೀರನ್ನು ಕೆರೆಗೆ ಚೆಲ್ತಾ ಇದ್ದೀವಿ ಅಷ್ಟೇ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವುದರ ಮುಖಾಂತರವಾಗಿ ನಾವು ಯಾವುದನ್ನು ಕೂಡ ಇಲ್ಲಿ ತೆಗೆದುಕೊಂಡು ಬಂದಿಲ್ಲ. ನಾವು ಬಂದಿದ್ದು ಒಬ್ಬರೇ, ಹೋಗುವುದು ಒಬ್ಬರೇ. ಕೊನೆಯ ಕಾಲದಲ್ಲಿ ನಮ್ಮನ್ನು ನೋಡಲಿಕ್ಕೂ ಕೂಡ ಸಹಿತ ಯಾರೋ ಒಬ್ಬರು ಕೂಡ ಬರುವುದಿಲ್ಲ. ಆ ಸ್ಥಾನದಲ್ಲಿ ನಾವು ಹೊರಟೋಗ್ತೀವಿ. ಹಾಗಾಗಿ ಮಾಡುವಂಥ ದಾನಕ್ಕೆ ಬಹಳ ಪರಮ ಪವಿತ್ರವಾಗಿದೆ. ಹಾಗಾಗಿ ಆ ದಾನವನ್ನು ನಾವು ಯಾವುದಾದ್ರೂ ಅನ್ಯ ಮಾರ್ಗಗಳಿಂದ ಮಾಡಿರತಕ್ಕಂಥ ಸಂಪಾದನೆಯಿಂದಿರಬಹುದು ಅಥವಾ ಮತ್ತೊಬ್ಬರಿಗೆ ಯಾವುದಾದ್ರೂ ರೀತಿಯಾಗಿರ್ತಕ್ಕಂಥ ನೋವನ್ನು ಕೊಟ್ಟು ಅಲ್ಲಿಂದ ಸಂಪಾದನೆ ಆಗಿರಬಹುದು. ಹಾಗಾಗಿ ಅಂಥ ದಾನದ ಸಂದರ್ಭದಲ್ಲಿ ನಾವು ಗಳಿಸಿರ್ತಕ್ಕಂಥ ನಮ್ಮ ಶ್ರಮದ ಸಂಪತ್ತನ್ನು ನಾವು ದಾನವನ್ನು ಮಾಡಬೇಕಾಗುತ್ತೆ. ಸಂಪತ್ತು ಅಂದರೆ ಕೇವಲ ಹಣವೊಂದು ಮಾತ್ರ ಅಲ್ಲ. ನಾವು ಸಹಿತ ದೇವಾಲಯಗಳಿಗೆ ತೆರಳಿ ಅಥವಾ ಧಾರ್ಮಿಕ ಕೆಲಸ ಸಮಾರಂಭಗಳಿಗೆ ತೆರಳಿ ನಮ್ಮ ಶರೀರವನ್ನು ಕೂಡ ಅಲ್ಲಿ ದಾನವನ್ನು ಕೂಡ ಮಾಡಬಹುದಾಗಿದೆ. ಅಂದರೆ ನಮ್ಮ ಕಷ್ಟದ ಶ್ರಮ ನಾವು ಕೂಡ ಅಲ್ಲಿ ಭಾಗಿಗಳಾಗಿ ನಮ್ಮ ಸೇವಾ ಮನೋವೃತ್ತಿಯಿಂದ ಕಾರ್ಯವನ್ನು ಮಾಡಿದ್ದೇ ಆದರೆ ಅದೂ ಕೂಡ ಒಂದು ದಾನವಾಗುತ್ತೆ. ದೇವಾಲಯಗಳಲ್ಲಿ ಅಥವಾ ಯಾವುದಾದ್ರೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ನಾವು ನಮ್ಮ ಕೈಲಾಗಿರ್ತಕ್ಕಂಥ ದಾನವನ್ನು ಮಾಡುವುದು ಅಂದರೆ ನಮ್ಮ ಶಾರೀರಿಕ ದಾನವನ್ನು ಕೂಡ ಅಲ್ಲಿ ನಾವು ಮಾಡಬಹುದು. ಶ್ರಮ ವಹಿಸಿ ಏನಾದರೂ ಕೆಲಸ ಮಾಡಿದ್ದೇ ಆದರೆ ಅದೂ ಕೂಡ ದಾನವಾಗುತ್ತೆ. ದೇವರಿಗೆ ನಾವು ಕೊಡುವ ದಾನಕ್ಕಿಂತ ಮಾಡುವ ದಾನ ಬಹಳ ಶ್ರೇಷ್ಠವಾಗುತ್ತೆ. ಹಾಗಾಗಿ ಕೊಟ್ಟಿದ್ದು ನಮ್ಮ ಕೈಯಿಂದ ಹೋದರೂ ಕೂಡ ಮಾಡುವುದು ನಮ್ಮ ಶ್ರಮದಿಂದ ಇರುತ್ತೆ. ಹಾಗಾಗಿ ಆ ಕೊಟ್ಟಿದ್ದ ದಾನಕ್ಕಿಂತ ಮಾಡುವ ದಾನ ಪರಮಶ್ರೇಷ್ಠವಾಗುತ್ತೆ. ಒಬ್ಬ ಅರ್ಚಕನಿಗೆ ಎಷ್ಟು ಫಲ ಸಿಗುತ್ತೋ, ದೇವಾಲಯದಲ್ಲಿ ಅವನು ಅರ್ಚನಾ ವೃತ್ತಿಯನ್ನು ಮಾಡ್ತಾ ಇರತಕ್ಕಂಥ ಆ ಅರ್ಚಕರಿಗೆ ಎಷ್ಟು ಫಲ ಸಿಗುತ್ತೋ ಅಷ್ಟೇ ಫಲ ಆ ದೇವಾಲಯದ ಪ್ರಾಕಾರವನ್ನು
ಶುದ್ಧಿ ಮಾಡತಕ್ಕಂತ ವ್ಯಕ್ತಿಗೂ ಕೂಡ ಅಷ್ಟೇ ಫಲ ಸಿಗುತ್ತೆ. ಪರಮಾತ್ಮನು ಕೂಡ ಸದಾ ಸಂಪದನಾಗಿ ಎಲ್ಲರನ್ನು ಕೂಡ ನೋಡ್ತಾ ಇರ್ತಾನೆ. ಹಾಗೆ ನಾವು ದೇವಸ್ಥಾನಕ್ಕೆ ತೆರಳಿದಾಗ ಮಾಡುವಂತ ದಾನವಿರಬಹುದು, ನಾಲ್ಕಾರು ಜನಗಳ ನೋಡೋ ರೀತಿಯಲ್ಲಿ ದಾನ ಮಾಡಿದರೆ ಅದು ಅಲ್ಲೂ ಕೂಡ ನಿಷ್ಫಲವಾಗುತ್ತೆ. ಹಾಗಾಗಿ ಬಹಳ ಮನಸ್ಸಿನಿಂದ ಸಂತೃಪ್ತವಾಗಿ ಎಲ್ಲರೂ ಕೂಡ ಸೇರಿ ಮನೆ ಮಂದಿ ಎಲ್ಲರನ್ನು ಕೂಡ ಕರೆದುಕೊಂಡು ಹೋಗಿ ಆ ಸುಸಂದರ್ಭದಲ್ಲಿ ದಾನ ಅಂದರೆ ಕೊಡುವಂಥ ಪದಾರ್ಥವನ್ನು ಕೊಟ್ಟಿದ್ದೆ. ಆದರೆ ಹೋದಂಥ ಎಲ್ಲ ಕುಟುಂಬದವರಿಗೂ ಕೂಡ ಪರಮಾತ್ಮನ ಸಂಪೂರ್ಣ ಅನುಗ್ರಹವಾಗುತ್ತೆ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಹಲವಾರು ರೀತಿಯಲ್ಲಿ ನಾವು ದಾನಗಳನ್ನು ನಮ್ಮ ಮನಃಪೂರ್ವಕವಾಗಿ ಮಾಡಬೇಕು. ನಾವು ಮಾಡುವಂಥ ದಾನವನ್ನು ಯಾರೋ ನಿಮಿತ್ತವಾಗಿ ಮಾಡಬಾರದು. ನಮ್ಮ ಅಂತರಾಳದಲ್ಲಿರ್ತಕ್ಕಂಥ ಪರಮಾತ್ಮನ ಸ್ವರೂಪವನ್ನು ಹೊರಗೆ ತೆಗೆದು ಅದರ ಮುಖಾಂತರವಾಗಿ ಶ್ರದ್ಧೆಯಿಂದ ಮಾಡಬೇಕು. ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಯಾವ ರೀತಿಯಾಗಿ ಶ್ರದ್ಧೆಯನ್ನು ವಹಿಸಿ ನಾವು ಮಾಡುತ್ತೇವೋ ಅದೇ ರೀತಿಯಾಗಿ ಈ ಒಂದು ದಾನವನ್ನು ಕೂಡ ಶ್ರದ್ಧೆಯಿಂದ ಮಾಡಬೇಕಾಗುತ್ತೆ. ಇಲ್ಲಿ ಇನ್ನೂ ಸವಿಸ್ತಾರವಾಗಿ ಹಲವಾರು ವಿಚಾರಗಳು ಕೂಡ ಇದೆ. ಅದನ್ನು ಸಂದರ್ಭಕ್ಕೆ ಅನುಸಾರವಾಗಿ ನಾನು ಹೇಳಿ ಮುಂದಿನ ದಿನಗಳಲ್ಲಿ ಹೇಳಿಕೊಂಡು ಹೋಗ್ತೀನಿ. ಇಲ್ಲಿಯವರೆಗೂ ಈ ದಾನಗಳ ಶ್ರೇಷ್ಠತೆಯನ್ನು ನಾವೆಲ್ಲರೂ ಕೂಡ ತಿಳಿದುಕೊಳ್ಳುವುದರ ಮುಖಾಂತರವಾಗಿ ಈ ದಾನಗಳಲ್ಲಿ ಶ್ರೇಷ್ಠವಾದಂಥ ದಾನ, ಮೊದಲನೇ ದಾನ ಕನ್ಯಾದಾನ, ವಿದ್ಯಾದಾನ ಮತ್ತು ಅನ್ನದಾನ, ಇವುಗಳು ಮಾತ್ರ ಈ ಒಂದು ಪ್ರಪಂಚಕ್ಕೆ ಬಹಳ ಹತ್ತಿರವಾಗಿರ್ತಕ್ಕಂಥ ದಾನಗಳು. ಇದರಲ್ಲಿ ಎಲ್ಲರೂ ಕೂಡ ಅವರವರ ಶಕ್ತ್ಯಾನುಸಾರವಾಗಿ ಭಾಗಿಗಳಾಗುವುದರ ಮುಖಾಂತರವಾಗಿ ಆ ಪರಮಾತ್ಮನ ಸಂಪೂರ್ಣವಾಗಿರತಕ್ಕಂಥ ಜಗನ್ಮಾತೆಯ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ. ದಾನಗಳ ಬಗ್ಗೆ, ದಾನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಗುರುಗಳು ನಿಮಗೆ ದಾನದ ಬಗ್ಗೆ, ಅದರ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ನಾಳೆ ಮತ್ತೆ ಇನ್ನಷ್ಟು ವಿಶೇಷ ಮಾಹಿತಿಯನ್ನು ಹೊತ್ಕೊಂಡು ಬರ್ತೀವಿ ಶುಭಮಂಗಳ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.